ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರು, ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ. ವಿಶೇಷವಾಗಿ ಹೊಸ ವರ್ಷ, ಹೊಸ ವರ್ಷದ ಬಗ್ಗೆ ನಿನ್ನೆ ಮಾತಾಡಿದ್ದೆ. ಸೊ ರಾಹುವಿನ ವರ್ಷ, ಏನೆಲ್ಲ ಘಟನೆಗಳು ಘಟಿಸ್ಬೋದು ನಿನ್ನೆ ಹೇಳಿದ್ದೇನೆ. ವಿಶೇಷ ರೀತಿಯಲ್ಲಿ ಹೊಸ ಹೊಸ ಆವಿಷ್ಕಾರಗಳಾಗುವಂಥ ಸಾಧ್ಯತೆಗಳು, ಆಕ್ಸಿಡೆಂಟನ್ನು ತುಂಬ ನೋಡಬೇಕಾದಂಥ ಅನಿವಾರ್ಯತೆ ಇರ್ತದೆ ನಿಮಗೆ. ಮೋಸ, ವಂಚನೆ, ಫ್ರಾಡ್, ಬ್ಯಾಂಕಿಂಗ್ ಫ್ರಾಡ್ ಎಲ್ಲ ನೋಡಬೇಕಾದಂಥ ಅನಿವಾರ್ಯತೆ 2020 ಅಂತ ಇದ್ದೇ ಇರ್ತದೆ. ಸೊ ಇದು ಸ್ವಲ್ಪ ನಮ್ಮ ಮಟ್ಟಿಗೆ ನಾವು ಜಾಗೃತರಾಗಿರ್ಬೇಕಲ್ವಾ. ಇಲ್ಲೊಂದು ಕಡೆ ಈ ಫ್ರಾಡ್ ಮಾಡ್ತಾ ಮಾಡ್ತಾ ನಮ್ಮ ATM ನಂಬರನ್ನು, CVV ನಂಬರನ್ನು ಏನಾದರೂ ಕೇಳಿಬಿಡ್ತಾರೆ, ಅಥವಾ OTP ನಂಬರನ್ನು ಕೇಳಿಬಿಡ್ತಾರೆ. ತುಂಬ ಸತರ್ಕರಾಗಿರಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗೆ ಉಂಟು. ಇಲ್ಲ ನಮ್ಮ ಬ್ಯಾಂಕಲ್ಲಿದ್ದ ಬ್ಯಾಲೆನ್ಸ್ ಎಲ್ಲ ಹೊರಟೋಗುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ. ಅವರು ಮಾತಾಡುವಾಗಲೇ ಎಲ್ಲೊಂದು ಹಿಪ್ನಡೈಸ್ ಮಾಡಿದಾಗೇ ಮಾತಾಡಿದೆ, ಮಾಸ್ ಹಿಪ್ನಡೈಸ್ ಅಲ್ವ. ಹಿಪ್ನಡೈಸ್ ಮಾಡಿದಾಗ ಮಾತಾಡ್ತಾ ಮಾತಾಡ್ತಾ ಅವ್ರು ಏನು ಹೇಳ್ತಾರೆ ನಾವು ಅದಕ್ಕೆಲ್ಲ ಹಾಂ 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 ಅಂತ ಹೋಗ್ತಾ ಇರ್ತೇವೆ. ಸೊ ಅದು ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ATM ರಿಲೇಟೆಡ್ ಯಾವುದೇ ಕಾಲ್ ಬಂದಾಗ, ಬ್ಯಾಂಕಿಂದ ಕಾಲ್ ಮಾಡ್ತೇವೆ ಅಂತ ಹೇಳಿದಾಗ ಹೇಳಬೇಕು ನಾನು ಬ್ಯಾಂಕಿಗೆ ಬಂದು ಮಾತಾಡ್ತೇನೆ, ನನಗೆ ಫೋನಲ್ಲಿ ಏನು ಕೂಡ ಮಾತಾಡಲಿಕ್ಕಿಲ್ಲ, ಏನೇ ಚೇಂಜಸ್ ಇದ್ರೂ ಕೂಡ ಬ್ಯಾಂಕಿಗೆ ಬಂದು ಮಾತಾಡ್ತೇನೆ, ಅಲ್ಲಿ ಚೇಂಜಸ್ ಇದ್ರೆ ಅಲ್ಲಿನೇ ಮಾಡ್ಕೊಳ್ಳೋಣ, ಇಲ್ಲಿ ಏನು ಬೇಕಾಗಿಲ್ಲ ಅಂತ ಹೇಳಬೇಕು ಅವ್ರಿಗೆಲ್ಲ. ಇಲ್ಲ ಹೇಳ್ತಾರೆ ಅವರು, ನಿಮ್ಮ ಡೆಬಿಟ್ ಕಾರ್ಡ್ ಅದು ಕ್ರೆಡಿಟ್ ಕಾರ್ಡ್ನ ನಿಮ್ಮ ಏನು ಅದರ ವ್ಯಾಲಿಡಿಟಿ ಖತಮ್ ಆಗಿದೆ, ಅದನ್ನು ರಿನ್ಯೂ ಮಾಡಬೇಕು. ಹಾಗೆ ಏನಾದರೂ ಫೋನ್ ಮಾಡ್ತಾರೆ, ಏನಾದರೂ ವಿಚಾರದಲ್ಲಿ ಫೋನ್ ಮಾಡ್ತಾರೆ ಅಲ್ವಾ, ನಿಮ್ಮಿಂದ ಎಲ್ಲ ವಿಚಾರಗಳನ್ನ ಸಂಗ್ರಹಣೆ ಮಾಡ್ತಾರೆ. ತುಂಬ ಕೇರ್ ತಗೊಳ್ಬೇಕಾದ ಅನಿವಾರ್ಯತೆ, ತುಂಬ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. 2020 ವಿಶೇಷ ರೀತಿಯಲ್ಲಿ, ಅದರಲ್ಲೂ ಕೂಡ March 30 June 30 ಅಂತೂ ವಿಶೇಷ ರೀತಿಯಲ್ಲಿ ಇರಬೇಕಾದಂಥ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೇನೆ. ಯಾರು ರಾಹು ಇರುವುದು ಆರಿದ್ರ ನಕ್ಷತ್ರ ಅಳಿಸ್ತಾನೆ ಅಂತಲ್ವಾ, ಆರಿದ್ರ ನಕ್ಷತ್ರ ಆರ್ದ್ರ ಅಂದರೆ ತೇವಾಂಶ, ಅಳಿಸ್ತಾನೆ ಅಂತ ಅರ್ಥ. ಕಣ್ಣಲ್ಲಿ ನೀರು ಬರಿಸುವಂತೆ ಮಾಡಬಲ್ಲ ರಾಹು, ಅದಕ್ಕೋಸ್ಕರ ತುಂಬ ಜಾಗ್ರತೆ ಮಾಡಬೇಕಂತ ಅನಿವಾರ್ಯತೆ ಖಂಡಿತ ಉಂಟು. ಅದರ ಜೊತೆಗೆ ನಿಮ್ಮ ಜಾತಕದಲ್ಲಿ ಎಲ್ಲೆಲ್ಲ ರಾಹುಗೆ ಕೂತಿದ್ದಾನೆ ಅದಕ್ಕೆ ಸಂಬಂಧಪಟ್ಟ ರಿಸಲ್ಟ್ ಇರ್ತದೆ. ಅದರ ಜೊತೆಗೆ ನಿಮ್ಮ ಜಾತಕದಲ್ಲಿ ಮಿಥುನ ರಾಶಿ ಎಲ್ಲಿದೆ ಅದಕ್ಕೆ ಸಂಬಂಧಪಟ್ಟ ರಿಸಲ್ಟ್ ಬರುತ್ತೆ. ಮಿಥುನ ರಾಶಿ ಎಲ್ಲೇ ಇದ್ದರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ರಿಸಲ್ಟ್ ಬರುತ್ತೆ. ಯಾಕಂದರೆ ಮಿಥುನ ರಾಶಿಯಲ್ಲಿ ಪ್ರೆಸೆಂಟ್ ಮೂಮೆಂಟಲ್ಲಿ ರಾಹು ಹೋಗ್ತಾ ಇದ್ದಾನೆ. ಈಗ ಆರಿದ್ರ ನಕ್ಷತ್ರದಲ್ಲಿದ್ದಾನೆ, ಇನ್ನು ಮೃಗಶಿರ ನಕ್ಷತ್ರಕ್ಕೆ ಬರ್ತಾನೆ. ಸೊ ಒಟ್ಟಾರೆ ಮಿಥುನ ರಾಶಿಯಲ್ಲಿ ಇರಬೇಕಾದ್ರೆ ನಿಮ್ಮ ಜಾತಕದಲ್ಲಿ ಮಿಥುನ ರಾಶಿಯಲ್ಲಿ ಫಾಲ್ ಆಗಿದೆ, ಎಲ್ಲಿ ಬಿದ್ದುಬಿಟ್ಟಿದೆ ಮಿಥುನ ರಾಶಿ ಅಲ್ವಾ. ಸೊ ಅದನ್ನು ನೋಡ್ಕೊಳ್ಬೇಕು. ನೈಸರ್ಗಿಕ ಜನ್ಮಗುಂಡಲಿಯ ಮೂರನೇ ಮನೆ, ನಿಮ್ಮ ಲಗ್ನ ಚೇಂಜ್ ಆಗಿ ಹೋಗ್ತಾ ಇದ್ದಾಗೆ ರಾಶಿ ಚೇಂಜ್ ಆಗ್ತಾ ಹೋಗ್ತದೆ. ಆಗ ಆ ಮಿಥುನ ರಾಶಿ ಎಲ್ಲಿ ಬಂದಿದೆ ಅಂತ ನೋಡ್ಬೋದು. ಅದಕ್ಕೆ ಸಂಬಂಧಪಟ್ಟಂಥ ಘಟನೆಗಳು ಕೂಡ ಘಟಿಸುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಸ್ವಲ್ಪ ಕೇರ್ ತಗೊಳ್ಬೇಕು ಏನೇ ಇದ್ರು ಕೂಡ, ಓಕೆ ಗೊತ್ತಾಗ್ಬಿಡುತ್ತೆ. ಇನ್ನೇನು, ಇದೇ ಬರೋ 25 ಶನಿ ಚೇಂಜ್ ಆಗಿಬಿಡ್ತಾನೆ. ಶನಿ ಏನು ಮಾಡ್ತಾನೆ, ಇಷ್ಟೋರಿಗೆ ಧನುರಾಶಿಯಲ್ಲಿದ್ದ ಧನುರಾಶಿಯಿಂದ ಈಗ ಏನು ಮಾಡ್ತಾನೆ ಅಂದರೆ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಯಾವಾಗ 2020 ಅಲ್ವಾ, ಈಗ ಇದೇ ತಿಂಗಳು 25 ಆದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ. ಸೊ ಅದರ ಬಗ್ಗೆ ಕೂಡ ಸ್ವಲ್ಪ ಸ್ವಲ್ಪ ಮಾತಾಡ್ತೇನೆ. ಅದರ ಜೊತೆಗೆ ಅಶ್ವಿನಿ ನಕ್ಷತ್ರದ ಬಗ್ಗೆ ಮಾತಾಡಿದೆ, ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೀನಪ್ಪ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡೋಣ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ನನ್ನ ಹೆಸರು ಸಂತೋಷ್ ಅಂತ ಸರ್, ಬೆಂಗಳೂರಿಂದ ಕಾಲ್ ಮಾಡ್ತಿದ್ದೀನಿ. ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಸರ್, ನನ್ನ ಹೆಸರು ಸಂತೋಷ್ ಅಂತ. ಇನ್ನು ಕೂಡ ಕೇಳಿಸ್ತಾನೆ ಇಲ್ಲ, ದಯವಿಟ್ಟು ಸ್ವಲ್ಪ ಜೋರಾಗಿ ಮಾತಾಡಿ, ಸ್ವಲ್ಪ ವಾಯ್ಸ್ ಅನ್ನು ರೇಸ್ ಮಾಡಿ ಸರ್ ದಯವಿಟ್ಟು. ಸರ್ ನಮಸ್ತೆ, ನನ್ನ ಹೆಸರು ಸಂತೋಷ್ ಅಂತ. ಓಕೆ, ಬೆಂಗಳೂರಿಂದ ಕಾಲ್ ಮಾಡ್ತೀನಿ ಸರ್. ಆಯ್ತು ಸರ್, ನನ್ನ ಬಗ್ಗೆ ತಿಳ್ಕೊಬೇಕಾಯ್ತು ಸರ್. ಆಯ್ತು ಸರ್, ನಿಮ್ಮ ಸ್ವರ ಕೇಳುವಾಗ ಎಲ್ಲೊಂದು ಕಡೆ ನಾನು ಆನ್ಸರ್ ಮಾಡ್ತೀನಿ ಇಲ್ಲೋ ಅಂತ ಡೌಟ್ ಆಗ್ತಾ ಉಂಟು ನನಗೆ. ಬಟ್ ಓಕೆ, ನೀವು ನನಗೆ ಎಷ್ಟು ಕೇಳಿಸ್ತೋ ಅಷ್ಟಂತೂ ಹೇಳಿಬಿಡ್ತೇನೆ ನಿಮಗೆ. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ ಸರ್. 11/5/1996. ಸಮಯ ಹೇಳಿ ಸರ್. ಸಮಯ ಬೆಳಿಗ್ಗೆ 7:15. ಹುಟ್ಟಿದ್ದೆಲ್ಲಿ ಸರ್? ಸರ್, ಹುಟ್ಟಿದ್ದು ಉದಯದುರ್ಗ, ತುಮಕೂರು ಜಿಲ್ಲೆ. ಎಲ್ಲಿ? ಉದಯದುರ್ಗ. ತುಮಕೂರು ಅಲ್ವಾ? ತುಮಕೂರು ಅಂತ ಹೇಳಿ ಸರ್, ಅಷ್ಟೇ ಸಾಕು. ಹೌದು ಸರ್, ತುಮಕೂರು ಅಂದರೆ ಗೊತ್ತಾಗುತ್ತೆ ಎಲ್ಲಿ ಅಂತ ಅಲ್ವಾ. ರೈಟಾ, ಅಲ್ವಾ. ಅಕ್ಷಾಂಶ ರೇಖಾಂಶ ಬೇಕಾಗಿರ್ತದೆ ಅದಕ್ಕೋಸ್ಕರ. ಸತಭಿಷ ನಕ್ಷತ್ರ ಕುಂಭರಾಶಿಯ ಜಾತಕನ? ಹೌದು ಸರ್. ಜಾತಕದಲ್ಲಿ ಗುರು ವಕ್ರಿ ಅಲ್ವಾ, ಅದಕ್ಕೆಲ್ವಾ ಸ್ವರ ನಿಮ್ಮದು ಅಷ್ಟು ಡೌನ್ ಆಗಿರುವಂಥದ್ದು. ಸ್ವರ ಡೌನ್ ಆದರೆ ಏನಾಗುತ್ತೆ, ಸ್ವರ ಡೌನ್ ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಗುರು ಚೆನ್ನಾಗಿಲ್ಲ ಅಂತ ಆಯಿತು. ಗುರು ಇಲ್ಲಿ ಅಷ್ಟಮದಲ್ಲಿದ್ದಾನೆ ಆಲ್ರೆಡಿ, ಅದಕ್ಕೋಸ್ಕರ ನಿಮಗೆ ಆ ರೀತಿ ಸ್ವರ ಬರ್ತಾ ಉಂಟು. ಸೊ ಸ್ವರನೇ ಬರಲಿಕ್ಕೆ ಬಿಡುವುದಿಲ್ಲ, ಯಾಕಂದರೆ ಗುರುದಶೆ ನಡೀತಾ ಉಂಟು ಜಾತಕದಲ್ಲಿ. ಗುರುದಶೆ ಮತ್ತು ಕೇತು ಭುಕ್ತಿ ನಡೀತಾ ಉಂಟು. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಆ ಕೇತು ಭುಕ್ತಿ ನಡೆದಾಗ ಕೂಡ ಏನೋ ಹೀಲಿಂಗ್ ಆಗಬೇಕು ನಮಗೆ, ಅಥವಾ ಯಾವುದೋ ಪರಿಹಾರ ಬೇಕು ನಮಗೆ. ಅದಕ್ಕೋಸ್ಕರ ಮನಸ್ಸು ಹಾತೋರಿತ ಇರ್ತದೆ, ಯಾವುದೋ ಒಂದು ಸಮಸ್ಯೆಗೆ ಒಳಗಾಗಿಬಿಟ್ಟಿದ್ದೇನಪ್ಪ, ಪರಿಹಾರ ಬೇಕು. ವಿಶೇಷವಾಗಿ ಏನಾಗುತ್ತೆ, ಕೇತು ಭುಕ್ತಿ ನಡೀತಾ ಉಂಟು. ಕೇತು ಬಂದು ಶನಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾನೆ.
ನೀವೇನಾದರೂ ಕಾರ್ಯಕ್ಷೇತ್ರದಲ್ಲಿ ಕೆಲಸದಲ್ಲಿದ್ದರೆ ಕೆಲಸದ ಬಗ್ಗೆ ನಿಮಗೆ ಖಂಡಿತ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆ ತುಂಬ ಜಾಸ್ತಿ ಅಂತ ಹೇಳಿದ್ರೆ ಅದರ ಜೊತೆಗೆ ಈ ಒಂದು ಗುರುವಕ್ರಿ ಆಗಿರೋದರಿಂದ ಗುರುವಕ್ರಿಯಾಗಿ ಏನು ಮಾಡ್ತಾನೆ ಆತ ಸರಿ ಮಧ್ಯದಲ್ಲಿ ಮಾತಾಡಬೇಡಿ, ಗುರುವಕ್ರಿಯಾದಾಗ ಏನು ಮಾಡ್ತಾನೆ ಆತ ವಿಶೇಷ ರೀತಿಯಲ್ಲಿ ಅಷ್ಟಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ವಕ್ರಿಯಾಗಿ ಬಿಟ್ಟಿದ್ದಾನೆ, ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮನ್ನು ಹಣಕಾಸಿನ ವಿಚಾರದಲ್ಲಿ ಕೂಡ ತುಂಬ ತೊಂದರೆಗಳನ್ನು ಆತ ಕ್ರಿಯೇಟ್ ಮಾಡಬಲ್ಲ ಅಂತ. ಈ ಜಾತಕದ ಪ್ರಕಾರ ಫ್ಯೂಚರ್ ಇಸ್ ಅ ವೆರಿ ಬೆಟರ್, ಪರವಾಗಿಲ್ಲ. ಬಟ್ ಇಲ್ಲಿ ಕೇತು ಭುಕ್ತಿ ಮುಗಿಬೇಕು, ಕೇತು ಭುಕ್ತಿ ಮುಗಿದ ನಂತರ ಪರವಾಗಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಏನಾಗುತ್ತೆ ನಿಮಗೆ, ಕೇತು ಭುಕ್ತಿ 2020 ಏಪ್ರಿಲ್ವರೆಗೆ ಇರ್ತದೆ, ಅಲ್ಲಿವರೆಗೆ ಕೂಡ ಏನಾಗುತ್ತೆ ಕಾರ್ಯಕ್ಷೇತ್ರದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮನ್ನು ಎದುರಿಸಬೇಕನ್ನೋ ಅನಿವಾರ್ಯತೆ ಉಂಟು. ಅದರ ಜೊತೆಗೆ ಒಂದು ಮಾತು ನೆನಪಿಟ್ಕೊಳ್ಳಿ, ನಿಮಗೆ ಯಾರು ಕೂಡ ಹೆಲ್ಪ್ ಮಾಡಲ್ಲ, ನೀವೇ ಹೋಗಬೇಕು. ಅರ್ಥ ಆಯ್ತಾ ಸಂತೋಷ್ ಅವರೇ? ಯಾರು ಕೂಡ ಹೆಲ್ಪ್ ಮಾಡೋದಿಲ್ಲ, ನೀವೇ ಒಬ್ಬಂಟಿಯಾಗಿ ಹೋಗಬೇಕು. ನಿಮಗೆ ಕೆಲಸ ಬೇಕಾ ನೀವೇ ಹುಡುಕ್ಬೇಕು, ನಿಮಗೆ ಸೊಲ್ಯೂಷನ್ ಬೇಕಾ ನೀವೇ ಹುಡುಕ್ಬೇಕು. ನಿಮಗೆ ಅದು ಸ್ನೇಹಿತರು ಇರ್ಬೋದು, ಮನೆಯವರು ಇರ್ಬೋದು, ತಂದೆ ಇರ್ಬೋದು, ತಾಯಿ ಇರ್ಬೋದು, ಅಣ್ಣ ಇರ್ಬೋದು, ಅಕ್ಕ ಇರ್ಬೋದು, ಯಾರು ಕೂಡ ಹೆಲ್ಪ್ ಮಾಡಲ್ಲ. ಏನು ಹೇಳ್ತೀರಾ ನೀವು? ಗೊತ್ತಾಯ್ತು ನಿಮಗೆ. ಹಾಗಾದ್ರೆ ಏನು ಮಾಡಬೇಕು ನೀವು? ನಾನು ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ. ಏನಿಲ್ಲ, ಬರೀ ಮಂಗಳವಾರ ದಿವಸ ನೀವೇನು ಮಾಡಬೇಕು, ಮಂಗಳವಾರ ದಿವಸ ನೀವು ವಿಶೇಷ ರೀತಿಯಲ್ಲಿ ಗಣಪತಿ ಟೆಂಪಲ್ಗೆ ಹೋಗಬೇಕು. ಗಣಪತಿ ಟೆಂಪಲ್ಗೆ ಹೋಗಿ 11 ಪ್ರದಕ್ಷಿಣೆ ಹಾಕಿ ನಿಮ್ಮ ಶಕ್ತಿ ಅನುಸಾರ ಪೂಜೆ ಮಾಡಿಸ್ಕೊಂಡು ಬನ್ನಿ. ಒಳ್ಳೆ ರೆಮಿಡಿ ಸಿಗುತ್ತೆ ನಿಮಗೆ, ಒಳ್ಳೆ ರೀತಿಯಲ್ಲಿ ಒಂದು ಸೊಲ್ಯೂಷನ್ ಸಿಗುತ್ತೆ ನಿಮ್ಮ ಪಾಲಿಗೆ, ಪರವಾಗಿಲ್ಲ. ಅದರ ಜೊತೆಗೆ ಏನು ಮಾಡಬೇಕಂದ್ರೆ ಗಜೇಂದ್ರ ಮೋಕ್ಷದ ಪಾಠ ಮಾಡಬೇಕು. ಗಜೇಂದ್ರ ಮೋಕ್ಷ ಅಂತ ಒಂದು ಬುಕ್ ಬರುತ್ತೆ, ಆ ಬುಕ್ ಆ ಪುಸ್ತಕವನ್ನು ಇಟ್ಕೊಂಡು ದಿನಾ ಪಠನೆ ಮಾಡಬೇಕು, ಬೆಳಿಗ್ಗೆ ಮತ್ತು ಸಂಜೆ. ಓಕೆನಾ? ಗಜೇಂದ್ರ ಮೋಕ್ಷ ನಿಮಗೆ ಆ PDF ಫೈಲ್ ಇದರಲ್ಲಿ ಕೂಡ ದೊರೀಬೋದು. ಇಲ್ಲಿ ನೀವು ಗೂಗಲ್ಗೆ ಹೋಗಿ ಸರ್ಚ್ ಮಾಡಿದರೆ ಗಜೇಂದ್ರ ಮೋಕ್ಷ PDF ಫೈಲ್ ದೊರಲಿಕ್ಕೆ ಸಾಧ್ಯತೆ ಉಂಟು. ಸೊ ಅದನ್ನು ಕೂಡ ನೀವು ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಪಠನೆ ಮಾಡಿದಾಗ ಏನಾಗುತ್ತೆ, ನಿಮ್ಮ ದೋಷ ನಿವಾರಣೆ ಆಗುತ್ತೆ, ಎಲ್ಲ ರೀತಿಯಲ್ಲಿ ಕೂಡ ಒಳ್ಳೆಯದಾಗುತ್ತೆ. ಸಂತೋಷ ಅವರೇ ಒಳ್ಳೆಯದಾಗಲಿ. ಓಕೆನಾ? ಅರೆ ಅದಕ್ಕೇನೆ ಪರಿಹಾರ ಹೇಳಿದ್ದು ಸರ್, ಅದೇನೇ ಹೇಳಿದ್ದಲ್ಲೋ, ಜಾಬಲ್ಲಿ ಪ್ರಾಬ್ಲಮ್ ಆಗ್ತಾ ಉಂಟಂತ. ಅದು ಸ್ವಲ್ಪ ಅಲ್ಲ, ವಿಪರೀತ ಪ್ರಾಬ್ಲಮ್ ಆಗುತ್ತೆ. ಜಾಬನ್ನು ಬಿಡಬೇಕಾಗುತ್ತೆ, ಬಾರಿ ಬಾರಿಗೂ ಚೇಂಜ್ ಆಗುತ್ತೆ, ತೊಂದರೆಗಳು 100% ಕ್ರಿಯೇಟ್ ಆಗ್ತದೆ. ಅದರ ಜೊತೆಗೆ ವಿಶೇಷತೆ ಏನಂದರೆ, ಯಾರಾದರೂ ಹೆಲ್ಪ್ ಮಾಡ್ತಾರ, ನೋ, ನೀವೇ ಹೋಗಬೇಕು, ಸಂತೋಷ ಅವರೇ ಹೋಗಬೇಕು. ಸಂತೋಷ ಅವರೇ ದೈಹಿಕ ರೀತಿಯಲ್ಲಿ ನೀವು ಅದಕ್ಕೋಸ್ಕರ ಪ್ರಯತ್ನ ಮಾಡಬೇಕಾಗುತ್ತೆ, ಅನ್ಯತೆ ಯಾರು ಕೂಡ ಸಹಾಯ ಮಾಡಲ್ಲ. ಅದಕ್ಕೋಸ್ಕರನೇ ಪರಿಹಾರ ಹೇಳಿದ್ದೇನೆ. ಏನು ಸರ್? ಏನು ಸರ್? ಒಳ್ಳೆದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ, ಅಲ್ವಾ? ಸೊ ತುಂಬ ಕ್ವಶನ್ ಇದ್ದಾಗ ಕನ್ಸಲ್ಟ್ ಮಾಡಿ ನಾನು ಹೇಳ್ಕೊಡ್ತೇನೆ ನಿಮಗೆ, ಪರವಾಗಿಲ್ಲ. ಇದು ಆನ್ಲೈನಲ್ಲಿ ಇರುವಂಥದ್ದು, ಅದಕ್ಕೋಸ್ಕರ ಸ್ವಲ್ಪ ಅಲ್ವಾ ನಾವು ಕೂಡ ಏನು ಮಾಡುವಾಗಿಲ್ಲ, ಸ್ವಲ್ಪ ಅರ್ಜೆಂಟ್. ಸೊ ನಾನು ಹೇಳಿದೆ ಅಷ್ಟಂತ, ಅಷ್ಟಂತ ನೆನ್ಪಿಟ್ಕೊಳ್ಳಿ ಅಲ್ವಾ. ಎಲ್ಲಿ ಪ್ರೋಗ್ರಾಮ್ ನೋಡ್ತಾ ಇದ್ದೀರಾ ಫೇಸ್ಬುಕ್ಕಲ್ಲಿ, ಸೊ ಅದನ್ನು ರಿಪೀಟ್ ಮಾಡಿ ನೋಡಿ ನಾನು ಏನು ಹೇಳ್ತೇನಂತ. ಸೊ ನಿಮಗೆ ಅರ್ಥ ಆಗುತ್ತೆ ಏನು ಹೇಳಿರ್ಬೋದು ಅಂತ. ಓಕೆನಾ? ಗೊತ್ತಾಗ್ಬಿಡ್ತು. ಸೊ ಶನಿಗೆ ಏನು ಮಾಡ್ತಾನಪ್ಪ, ಆತ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಯಾವಾಗ? January 25 ಶನಿ ಮಕರ ರಾಶಿಗೆ 30 ವರ್ಷಗಳ ನಂತರ ಶನಿ ತನ್ನ ಮನೆಗೇ ಪ್ರವೇಶ ಮಾಡ್ತಾ ಇದ್ದಾನೆ. ಸೊ ಒಳ್ಳೆಯ ಒಂದು ರಿಸಲ್ಟನ್ನು ಅದರ ಮುಖಾಂತರ ಆತ ಕೊಡಬಲ್ಲ ಯಾರಿಗೂ ಕೂಡ. ಯಾವಾಗ ತಿದ್ರು ಕೂಡ ಮಕರ ರಾಶಿ, ಮಕರ ರಾಶಿ ಅಂದರೆ ಏನು? ಜಾತಕದ ನೈಸರ್ಗಿಕ ಜನ್ಮಗುಂಡಲಿಯ 10ನೇ ಮನೆ, ಕೀರ್ತಿ ಪ್ರತಿಷ್ಠೆ SSCಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ. ನೀವೆಷ್ಟು ಅಚೀವ್ಮೆಂಟ್ ಮಾಡ್ತೀರಾ ಅಥವಾ ಯಾವ ಮಟ್ಟದಲ್ಲಿ ಕೀರ್ತಿಯನ್ನು ಗಳಿಸ್ತೀರಾ, ಹೆಸರನ್ನ ಗಳಿಸ್ತೀರಾ, ಸಮಾಜದಲ್ಲಿ ಯಾವ ರೀತಿ ಇರ್ತೀರಾ ಎಂಬುದನ್ನು ಇಂಡಿಕೇಷನ್ ಕೊಡುವಂಥದ್ದು ಯಾವುದು? ಮಕರ ರಾಶಿ. ಅದನ್ನು ಕ್ಯಾಪ್ರಿಕಾರ್ನ್ ಅಂತ ಕರಿತೇವೆ. ಮಕರ ರಾಶಿಗೆ ಒಂದು ಸಿಂಬಲನ್ನು ಕೊಟ್ಟಿದ್ದಾರೆ. ಏನು? ಸಿಂಬಲ್ ಒಂದು ಮೊಸಳೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಅಂದರೆ ಒಂದು ಚಿಹ್ನೆಯನ್ನು ಮೊಸಳೆಯಾಗಿ ಕೊಟ್ಟುಬಿಟ್ಟಿದ್ದಾರೆ. ಮೊಸಳೆ ಏನು ಮಾಡ್ತದೆ, ಒಂದು ಸರೋವರದಲ್ಲಿ ಒಂದು ಮೊಸಳೆ ಇದ್ದರೆ ಆ ಸರೋವರವನ್ನೇ ಕಬ್ಜಾ ಮಾಡಿಬಿಡ್ತದೆ. ಆ ಸರೋವರವನ್ನು ಏನು ಮಾಡ್ತದೆ, ಅದು ರಕ್ಷಣೆ ಕೂಡ ಮಾಡ್ತದೆ. ಅದರ ಜೊತೆಗೆ ಅದು ಅದರದ್ದೇ, ಬೇರೆ ಯಾರು ಬರುವ ಹಾಗಿಲ್ಲ. ಬೇರೆಯವರು ಬಂದರೂ ಕೂಡ ಏನು ಮಾಡ್ತದೆ, ಗಬಕ್ ಅಂತ ಅದು ಹಿಡ್ಕೊಂಡು ಬಿಡ್ತದೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ಅಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ. ಅದೇ ರೀತಿ ಈಗ ಶನಿ ಅಲ್ಲಿ ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾ ಇದ್ದಾನೆ? ಶನಿ ಮಕರ ರಾಶಿಗೆ ಹೋಗ್ತಾ ಇದ್ದೆ. ಏನಾಗುತ್ತೆ, ಕಾರ್ಯಕ್ಷೇತ್ರದಲ್ಲಿ ಎಲ್ಲರೂ ಕೂಡ ಅವರವರ ಒಂದು ಸೀಟನ್ನು ಪಡ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ. ನನಗೆ ಇದು ಬೇಕೇ ಬೇಕಪ್ಪ, ನಾನು ಇಷ್ಟರಲ್ಲಿ ಆವರಿಸಿಕೊಳ್ತೇನೆ ಅಂತ ಅವ್ರು ತುಂಬ ಪ್ರಯತ್ನ ಮಾಡ್ತಾರೆ ಕೂಡ. ಅದೇ ರೀತಿ ಆಗ್ತಾರೆ ಕೂಡ, ಪರವಾಗಿಲ್ಲ. ಯಾರಿಗೆಲ್ಲ ಶನಿ ದಶೆ ನಡೀತೊಂಡು, ಶನಿ ಭುಕ್ತಿ ನಡೀತೊಂಡು, ಅವರಿಗೆಲ್ಲ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಶನಿಯಿಂದ ಎಷ್ಟೋರಿಗೆ ಏನೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗಿತ್ತು ಅದರಲ್ಲೂ ಕೂಡ ವಿಶೇಷ ರೀತಿಯಲ್ಲಿ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಿದ್ದು, ನಿರುದ್ಯೋಗ ಸಮಸ್ಯೆಯನ್ನು ಕ್ರಿಯೇಟ್ ಆಗಿದ್ದು, ಅದೆಲ್ಲವೂ ಕೂಡ ಈಗ ನಿವಾರಣೆ ಆಗುವಂಥ ಒಂದು ಸುಸಂದರ್ಭ ಬಂದುಬಿಟ್ಟಿದೆಪ್ಪ. ಪರವಾಗಿಲ್ಲ, 2.5 ವರ್ಷಗಳ ಕಾಲ ಶನಿಯಲ್ಲಿರ್ತಾನೆ, ಮಕರ ರಾಶಿಯಲ್ಲಿರ್ತಾನೆ, ಆನಂತರ ಕುಂಭರಾಶಿಗೆ ಹೊರಟೋಗ್ತಾನೆ. ಕುಂಭರಾಶಿ ಬಂದು ಆತನ ಮೂಲ ತ್ರಿಕೋನ ಅಲ್ಲಿ ಕೂಡ ಚೆನ್ನಾಗಿರುತ್ತೆ. ಅಂದರೆ ಒಂದು 5 ವರ್ಷಗಳ ಕಾಲ ಈ ಒಂದು ನಿರುದ್ಯೋಗ ಸಮಸ್ಯೆ ಏನು ನೋಡಿ, ಅದೆಲ್ಲವೂ ಕೂಡ ಹೊರಟೋಗುತ್ತೆ. ತುಂಬ ಚೆನ್ನಾಗಿದೆ ವರ್ಕ್ ಆಗುವಂಥ. ಅದರ ಜೊತೆಗೆ ಏನಾಗುತ್ತೆ, ಇಲ್ಲಿ ಗುರು ಮೊದಲೇ ಧನುರಾಶಿಯಲ್ಲಿದ್ದಾನೆ, ಆತ ಕೂಡ ಸ್ವಗೃಹಿ, ಶನಿ ಕೂಡ ಸ್ವಗೃಹಿ. ಸೊ ಒಳ್ಳೆ ರಿಸಲ್ಟ್ ಬರುವಂಥದ್ದೇ ಬರಲೇಬೇಕು ಅಂತ ಹೇಳ್ತಾನೆ. ಬಟ್ ಏನಾಗುತ್ತೆ, ಈ ವರ್ಷ ಮಾತ್ರ ರಾಹುವಿಗೆ ಸಂಬಂಧಪಟ್ಟ ಪ್ರಾಬ್ಲಮನ್ನು ಸ್ವಲ್ಪ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ನೋಡ್ಕೊಳ್ಬೇಕಾಗುತ್ತೆ, ನಮ್ಮ ಇಂಡಿವಿಜುವಲ್ ಜಾತಕವನ್ನು ತೆಗೆದುಕೊಂಡು ನೋಡಿ, ಅದರ ಮುಖಾಂತರ ನಾವು ಏನಾದರೂ ಪ್ರೆಡಿಕ್ಷನ್ ಮಾಡಲಿಕ್ಕೆ ಅಥವಾ ಅದರ ಏನಾದ್ರು ಗೊತ್ತಾಗುತ್ತೆ ಅಂತ ನೋಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅನಿವಾರ್ಯತೆ ಖಂಡಿತ ನಮ್ಮ ಪಾಲಿಗೆ ಖಂಡಿತ ಇದೆಯಪ್ಪ. ಓಕೆ, ಗೊತ್ತಾಗ್ಬಿಡ್ತು. ಮಾತಾಡ್ತೀನಿ ನಿಮಗೆ, ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಸರ್, ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರೆ ಮೇಲಿಂದ? ನಾನು ಸರಸ್ವತಿ ಅಂತ ಸರಕಲಿಂದ ಮಾತಾಡ್ತಿದ್ದೇನೆ. ಸರಿ, ಯಾರ ಬಗ್ಗೆ ತಿಳ್ಕೋಬೇಕಮ್ಮ? ನನ್ನ ಅಕ್ಕನ ಮಗಳ ಬಗ್ಗೆ ಹೇಳಬೇಕು ಸರ್. ಅಕ್ಕ ಎಲ್ಲಿದ್ದಾರಮ್ಮ? ಅವರು ಕೇರಳದಲ್ಲಿದ್ದಾರೆ. ಓ, ಕೇರಳದಿಂದಲೇ ಫೋನ್ ಹಾಕಿಸ್ಲಿಕ್ಕೆ ಹೇಳಬೇಕು. ಕೇರಳದಿಂದಲೇ ನಂಬರ್ ಕೊಟ್ಟು ಹೇಳಬೇಕು, ನೀವೇ ಡೈರೆಕ್ಟ್ ಕರೆ ಮಾಡಿ ಅಂತ. ಆಗ ಚೆನ್ನಾಗಿರ್ತದೆ, ಇಲ್ಲಾಂದರೆ ಏನಾಗುತ್ತೆ, ಬರೀ ಕ್ವಶನ್ಗೆ ಆನ್ಸರ್ ಮಾಡಬೇಕು, ನಾನು ಬೇರೆ ಏನು ಕೂಡ ಮಾಡುವ ಹಾಗಿಲ್ಲ.
ಅವರ ಹೆಸರೇನಮ್ಮ? ಸಮಯ ಹೇಳಿಮ್ಮ. ಸಮಯ ರಾತ್ರಿ 3 ಗಂಟೆ. ಹುಟ್ಟಿದಲ್ಲಿಮ್ಮ? ಹುಟ್ಟಿದ್ದು ಉಪ್ಪಳ. ಕೇರಳ. ಕೇರಳ. ಅವರ ಹೆಸರೇನಮ್ಮ? ಹೆಸರು ರಮ್ಯಾ. 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 ಸರಿಮ್ಮ, ಓಕೆ. ಈ ಜಾತಕ ಏನು ಹೇಳ್ತೀವಿ ಹೇಳಿಕೊಡ್ತೀನಿ. ನಮ್ಮ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಜಾತಕಮ್ಮ ಇದು. ಈಗ ನಾನು ಇದರಲ್ಲಿ ಹೆಚ್ಚಿಗೆ ಮಾತಾಡುವಾಗಿಲ್ಲ, ಪ್ರಶ್ನೆ ಮಾಡಿಮ್ಮ ನೀವು. ಸರಿ, ಏನು ತಿಳ್ಕೊಳ್ಬೇಕು ಜಾಬಿನ ಬಗ್ಗೆ ಹೇಳಿ. ಜಾಬ್ ಇಷ್ಟವರೆಗೆ ಸಿಗ್ಲಿಲ್ಲ ಅಂತೀರಾ? ಸರಿ ಮನೋಡಿ, ಈ ಜಾತಕ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಜಾತಕ ಮತ್ತೆ ರಾಹು ದಶೆ ನಡೀತಾ ಉಂಟು. ರಾಹು ದಶೆ ತುಂಬಾ ಸುಲಭ ಅಲ್ಲಮ್ಮ ನಿಭಾಯಿಸುವಂಥದ್ದು. ಅವರ ತಾಯಿ ತುಂಬಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ, ತಾಯಿ ಆರೋಗ್ಯವನ್ನು ನೋಡ್ಕೊಳ್ಬೇಕಂತ ಅನಿವಾರ್ಯತೆ ಈ ಜಾತಕದಲ್ಲಿ ಉಂಟಮ್ಮ. ಅದ್ರ ಜೊತೆಗೆ ಶನಿ ದಶೆ ನಡೀತಾ ಉಂಟು. ಶನಿ ದಶೆ ನಡೆಯುವಾಗ ಯಾವಾಗಲೂ ಕೂಡ ಜಾಬಿನ ಬಗ್ಗೆ ತೊಂದರೆನೇ ಇರ್ತದೆ. ಒಂದು ಮಾತು ನೆನ್ಪಿಟ್ಕೊಳ್ಳಿಮ್ಮ, ಈಗ ಒಬ್ಬರಿಗೆ ಅಷ್ಟೇ ಆನ್ಸರ್ ಮಾಡಿದೆ. ಜಾಬ್ಗೆ ಬೇಕಾಗಿ ಇವರು ತುಂಬಾ ಪ್ರಯತ್ನ ಮಾಡ್ಬೇಕಮ್ಮ, ಖುದ್ದೆ ಪ್ರಯತ್ನ ಮಾಡಬೇಕು. ಯಾರು ಕೂಡ ಸಹಾಯ ಮಾಡಲ್ಲ ಇವರಿಗೆ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆಮ್ಮ. ಖುದ್ದು ಪ್ರಯತ್ನ ಮಾಡಿ ಜಾಬನ್ನು ಪಡ್ಕೊಳ್ಬೇಕಂತ ಅನಿವಾರ್ಯತೆ ಉಂಟು. ಖುದ್ದು ಪ್ರಯತ್ನ ಮಾಡಿ ಜಾಬನ್ನು ಪಡ್ಕೊಳ್ಳಿಕ್ಕೆ ಹೇಳಿ, ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೆ ಜಾಬ್ ಸಿಕ್ಕೇ ಸಿಗುತ್ತೆ. ಯಾವಾಗ ಜಾಬ್ ಸಿಗುತ್ತೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ. 2020 ಆಗಸ್ಟ್ ಬರಬೇಕಮ್ಮ. 2020 ಆಗಸ್ಟ್ ಬಂದ ನಂತರಲ್ಲಿ ಬುಧ ಭುಕ್ತಿ ಸ್ಟಾರ್ಟ್ ಆಗುತ್ತೆ. ಬುಧ ಭುಕ್ತಿ ಸ್ಟಾರ್ಟ್ ಆದಾಗಲೇ ಜಾಬ್ ಸಿಗುತ್ತಮ್ಮ. ಅದಕ್ಕಿಂತ ಮುಂಚೆ ಸ್ವಲ್ಪ ಕಷ್ಟ ಅಂತ ಹೇಳ್ತೇನೆ. ಆದರೂ ಕೂಡ ಏನಾಗುತ್ತೆ, ಶನಿ ಈಗ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಯಾವಾಗ January 25ಕ್ಕೆ ಮಕರ ರಾಶಿಗೆ ಪ್ರವೇಶ ಮಾಡಿದ್ರೆ ಆ ಮೂಮೆಂಟಲ್ಲಿ ಚಾನ್ಸಸ್ ಇಸ್ ಅಲ್ಪ, ಅಲ್ಲಿ ಚಾನ್ಸಸ್ ಹೈ ಆಗಿರ್ತದೆ, ಚಾನ್ಸ್ ತುಂಬ ಜಾಸ್ತಿ ಆಗಿರ್ತದೆ ಅಲ್ಲಿ ಒಂದು ಕಡೆ ಜಾಬ್ ಸಿಗುವಂಥದ್ದಮ್ಮ. ಓಕೆ, ಆ ಮೂಮೆಂಟಲ್ಲಿ ಪ್ರಯತ್ನ ಮಾಡಲಿಕ್ಕೆ ಹೇಳಿ. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಯಾರು ಕೂಡ ಸಹಾಯ ಮಾಡಲ್ಲ, ಯಾರ ಸಹಾಯವನ್ನು ಪಡ್ಕೊಳ್ಳುವ ಹಾಗಿಲ್ಲ. ಯಾರೋ ಒಂದು ಹೇಳಿರ್ತಾರೆ ಅಲ್ಲಿ ಜಾಬ್ ತೆಗೆಸಿಕೊಡ್ತೇನೆ, ಅಷ್ಟು ಹಣ ಕೊಡಿ, ಇಲ್ಲಿ ಜಾಬ್ ತೆಗೆಸಿಕೊಡ್ತೇನೆ, ಇಷ್ಟು ಹಣ ಕೊಡಿ, ಕೊಡುವ ಹಾಗೇನೇ ಇಲ್ಲ. ಯಾರ ಮಾತನ್ನು ಕೇಳುವ ಹಾಗೇನೇ ಇಲ್ಲ. ಬರೇ ನಾವೇ ಇಂಟರ್ವ್ಯೂಗೆ ಹೋಗಬೇಕು, ನಾವೇ ಫಾರ್ಮನ್ನು ಭರ್ತಿ ಮಾಡಿಕೊಡ್ಬೇಕು, ಇಂಟರ್ವ್ಯೂಗೆ ಹೋಗಿ ನಾವೇ ಬರಬೇಕು, ನಾವೇ ಮೆಹನತ್ ಮಾಡಬೇಕು, ನಾವೇ ಹುಡುಕಬೇಕು. ಬೇರೆ ಯಾರು ಕೂಡ ಸಹಾಯ ಮಾಡಲ್ಲ. ಯಾರಾದರೂ ಮಾಡಿದರೆ ಫ್ರಾಡ್ ಮಾಡಿಬಿಡ್ತಾರೆ, ಅದರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಯಾಕಂದರೆ ನಡೆಯುವುದು ರಾಹುದೇಶೆ, ರಾಹುದೇಶೆ ತುಂಬ ಸುಲಭ ಅಲ್ಲಮ್ಮ ನಿಭಾಯಿಸುವಂಥದ್ದು. ಬಟ್ ನಾನು ಹೇಳಿದ್ದನ್ನು ನೆನ್ಪಿಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಅವರಿಗೆ ಯಾವಾಗ ಬುಧ ಭುಕ್ತಿ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ಖಂಡಿತ ಜಾಬ್ ಸಿಗುವಂಥ ಸಾಧ್ಯ ತುಂಬ ಜಾಸ್ತಿ. ಅದರ ಜೊತೆಗೆ ಇದೇ ಬರುವ 25ನೇ ತಾರೀಕು ನಂತರ ಶನಿ ಚೇಂಜ್ ಆಗ್ತಾನೆ. ಶನಿ ಚೇಂಜ್ ಆದ ನಂತರ ಕೂಡ ಜಾಬ್ ಸಿಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಒಳ್ಳೆಯದಾಗಲಿ ತಾಯಿ, ಓಕೆನಾ? ಒಳ್ಳೆಯದಾಗಲಿ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ನಿಮಗೆ. ರೈಟ್, ಬಂದ ಮೇಡಮ್. ಸೊ ಗೊತ್ತಾಯ್ತಲ್ವಾ, ಸೊ ನಮ್ಮೊಂದು ಶನಿ ಮಹಾರಾಜ ಈಗ ಎಲ್ಲಿ ಬರ್ತಾ ಇದ್ದಾನೆ, ಮಕರ ರಾಶಿಗೆ ಬರ್ತಾ ಇದ್ದಾನಪ್ಪ. ವೆಯ್ಟ್ ಮಾಡಿ ಅಲ್ಲಿವರೆಗೆ ಅಂತ ಹೇಳ್ತೇನೆ. 12 ರಾಶಿಗಳವರಿಗೆ ಕೂಡ ಯಾವ್ಯಾವ ಫಲಾಫಲಗಳು ಉಂಟಾಗ್ಬೋದು ಮುಂದಿನ ದಿನಗಳಲ್ಲಿ ಹೇಳೋಕೆ ಪ್ರಯತ್ನ ಮಾಡ್ತೇನೆ, ಪರವಾಗಿಲ್ಲ. ತುಂಬ ಚೆನ್ನಾಗಿ ಅದು ಕೂಡ ವರ್ಕ್ ಆಗುತ್ತೆ ನಿಮಗೆ, ಪರಿಹಾರ ಕೂಡ ಅದರ ಜೊತೆಗೇ ಹೇಳಿಕೊಡ್ತೀನಿ. ಈಗ ಅಶ್ವಿನ ನಕ್ಷತ್ರ ಬಗ್ಗೆ ಮೊನ್ನೆ ಮಾತಾಡಿದೆ ನಿಮಗೆ. ನಮ್ಮ ಜಾತಕದಲ್ಲಿ ಏನಿದ್ರು ಕೂಡ ಅಶ್ವಿನ ನಕ್ಷತ್ರ ಎಲ್ಲಿ ಬರ್ತದೆ, ಅಶ್ವಿನ ನಕ್ಷತ್ರ ಮೇಷರಾಶಿಯಲ್ಲಿ ಬರುತ್ತೆ ಅಲ್ವಾ. ಮೇಷರಾಶಿಯಲ್ಲಿ ಅಶ್ವಿನ ನಕ್ಷತ್ರದ 4 ಪಾದ ಅಶ್ವಿನಿ, ಭರಣಿ, ಕೃತಿಕ. ಅಶ್ವಿನ ನಕ್ಷತ್ರ 4 ಪಾದ, ಭರಣಿ ನಕ್ಷತ್ರ 4ನೇ ಪಾದ ಮತ್ತು ಕೃತಿಕ ನಕ್ಷತ್ರ 1ನೇ ಪಾದ ಸೇರಿ ಮೇಷರಾಶಿ ಆಗಿರುವಂಥ. ಅದರಲ್ಲಿ ಅಶ್ವಿನಿ ನಕ್ಷತ್ರ ಅಂದರೆ ವಿಶೇಷ ರೀತಿಯಲ್ಲದು ಕ್ಲೆನ್ಸಿಂಗ್ ಮಾಡುವಂಥ ನಕ್ಷತ್ರ. ಕ್ಲೆನ್ಸಿಂಗ್ ಅಂದರೆ ಗೊತ್ತಾಗುತ್ತೆ, ಅಂದರೆ ಹೀಲಿಂಗ್ ಮಾಡುವಂಥ ನಕ್ಷತ್ರ. ಅದು ವಿಶೇಷ ರೀತಿಯಲ್ಲಿ ಹೀಲಿಂಗ್ ಮಾಡುತ್ತೆ ನಮ್ಮನ್ನು. ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಪರಿಹಾರವನ್ನು ಅಶ್ವಿನಿ ನಕ್ಷತ್ರದ ಮುಖಾಂತರ ಪಡ್ಕೊಳ್ಬೇಕಾಗುತ್ತೆ. 5ನೇ ಮನೆ ಇದೆ ಜಾತಕದಲ್ಲಿ, 5ನೇ ಮನೆ. 5ನೇ ಮನೆ ಕೂಡ ಹೀಲಿಂಗೇ, ಬಟ್ ಅದು ಹೀಲಿಂಗಿಂತ ಹೆಚ್ಚಾಗಿ ಪ್ರೊಟೆಕ್ಷನ್ ಕೊಡುವಂಥದ್ದು. ಅದು ತುಂಬ ರಕ್ಷಣೆಯನ್ನು ಕೊಡುವಂಥದ್ದು 5ನೇ ಮನೆ. 5ನೇ ಮನೆ ನಿಮಗೆ ರಕ್ಷಣೆಯನ್ನು ಕೊಡುತ್ತೆ. 5ನೇ ಮನೆ ಅಂದ್ರೇನು? 5ನೇ ಮನೆ ಜಾತಕದ 5ನೇ ಮನೆ ಅಂದರೆ ನಿಮ್ಮ ಕುರ್ಚಿ ಅಂತ ಅರ್ಥ. ಕುರ್ಚಿ ಅಂದರೆ ನೀವೇನು ಏನು ಕೂತ್ಕೊಂಡಿರ್ತೀರ, ನಿಮ್ಮ ಸ್ಟೇಟಸ್ ಏನುಂಟು, ಸ್ಟೇಟಸನ್ನು ತೋರಿಸುವಂಥದ್ದು ಯಾವುದಿದೆ? 5ನೇ ಮನೆ. ಅದೇ ರೀತಿ 10ನೇ ಮನೆ ಕೀರ್ತಿ ಪ್ರತಿಷ್ಠೆ, ಆ ಸ್ಟೇಟಸ್ ಯಾವ ಮಟ್ಟದಲ್ಲಿದೆ ಎಂಬ ತೋರಿಸುವಂಥದ್ದು 10ನೇ ಮನೆ. ಓಕೆನಾ? ಸೊ ಇದು ನೆನ್ಪಿಟ್ಕೊಳ್ಬೇಕು. ಜ್ಯೋತಿಷ ನೀವು ಕಲಿಯೋದು ಆದರೆ ಇದನ್ನೆಲ್ಲ ನೆನ್ಪಿಟ್ಕೊಂಡ್ರೆ ನಿಮಗೆ ಪ್ರೆಡಿಕ್ಷನ್ ಮಾಡಲಿಕ್ಕೆ ಸಾಧ್ಯ, ಅನ್ಯಥಾ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ತೇನೆ. ಈಗ ಈ ಅಶ್ವಿನಿ ನಕ್ಷತ್ರ ಹೀಲಿಂಗ್ ಮಾಡುವಂಥ ನಕ್ಷತ್ರ ಅಲ್ವಾ, ಮೊನ್ನೆ ಹೇಳಿದೆ ಈ ನಕ್ಷತ್ರದ ಗುಣಾವಗುಣಗಳನ್ನು. ಇವತ್ತು ಮತ್ತೆ ಅದರ ಬಗ್ಗೆ ವಿಶೇಷ ರೀತಿಯಲ್ಲಿ ಕೆಲವು ಮಾತುಗಳನ್ನು ಹೇಳ್ತೇನೆ. ಅದೇ ರೀತಿ ಯಾವ್ಯಾವ ರಾಶಿಯವರಿಗೆ ಈ ನಕ್ಷತ್ರ ಹೇಗೆ ಕೆಲಸಪ ಮಾಡ್ತದೆ, ಯಾವ ರೀತಿ ಕೆಲಸ ಮಾಡ್ತದೆ, ಅದರ ಮಟ್ಟಿಗೆ ಅದರ ಬಗ್ಗೆ ಕೂಡ ಹೇಳಿಕೊಡ್ತೇನೆ. ಅಶ್ವಿನ ನಕ್ಷತ್ರ ಅಂದರೆ ವಿಶೇಷ ರೀತಿಯಲ್ಲಿ ಏನಿರ್ತದೆ, ಅದು ಹೀಲಿಂಗ್ ಮಾಡುವಂಥ ನಕ್ಷತ್ರ. ಹೀಲ್ ಮಾಡಬೇಕಲ್ವಾ ಯಾವುದೇ ಒಂದು, ಯಾಕಂದರೆ ಜೋಡಿಯಾಕ್ನ ಮೊದಲನೆಯ ನಕ್ಷತ್ರನೇ ಅಶ್ವಿನಿ ಅಲ್ವಾ, ಮತ್ತು ಮಗ ನಕ್ಷತ್ರ ಮತ್ತು ಮೂಲ ನಕ್ಷತ್ರ ಅಲ್ವಾ. ಅಶ್ವಿನಿ, ಮಗ, ಮೂಲ, ಮೂರು ಕೂಡ ಯಾವುದರಲ್ಲಿ ಬರ್ತದೆ, ಅದು ಅಶ್ವಿನ ನಕ್ಷತ್ರ ಬಂದು ಕೇತುವಿನ ನಕ್ಷತ್ರ. ಮೂರು ಕೂಡ ಹೀಲಿಂಗ್ ಮಾಡುವಂಥ ನಕ್ಷತ್ರಗಳು ಅಲ್ವಾ. ಹೀಲಿಂಗ್ ಮಾಡುವ ನಕ್ಷತ್ರ ಅದರಲ್ಲಿ ವಿಶೇಷ ರೀತಿಯಲ್ಲಿ ಅಶ್ವಿನಿ ನಕ್ಷತ್ರ ಏನು, ಅದು ಹೀಲಿಂಗ್ ಮಾಡುವಂಥ ನಕ್ಷತ್ರ. ಅದರ ಜೊತೆಗೆ ಏನಾಗುತ್ತೆ, ಅಶ್ವಿನ ನಕ್ಷತ್ರ ಅಂದರೆ ತೋರಿಸಿಕೊಡುವಂಥದ್ದು, ನಾನು ಅಂತ, ನಾನು ಹೀಗಿದ್ದೇನಪ್ಪ ಅಂತ ತೋರಿಸ್ಕೊಡುವಂಥದ್ದು, ಅಥವಾ ನನಗೆ ಇದು ಇಷ್ಟ, ಅಥವಾ ನಾನು ಹೀಗಿದ್ದೇನೆ ಎಂಬ ತೋರಿಸಿಕೊಡುವಂಥ ನಕ್ಷತ್ರ ಕೂಡ ಅಶ್ವಿನಿ ನಕ್ಷತ್ರನೇ ಆಗಿರ್ತದೆ ಅಲ್ವಾ. ಮೊನ್ನೆ ಹೇಳಿದೆ ನಿಮಗೆ, ಯಾವಾಗ ಅಶ್ವಿನ ನಕ್ಷತ್ರ ನಿಮಗೆ ಆ ರಾಶಿ ಮೇಷರಾಶಿ ಲಗ್ನದಲ್ಲೇ ಬಂದುಬಿಡ್ತು ಅಲ್ವ, ಮೇಷರ ಲಗ್ನದಲ್ಲಿ ಬಂದುಬಿಟ್ಟಾಗ ನೀವು ಎದುರಿನ ಪಾರ್ಟಿಯನ್ನು ಆಕರ್ಷಣೆ ಮಾಡಲಿಕ್ಕೆ, ಅಂದರೆ ನಿಮ್ಮ ಪಾರ್ಟ್ನರನ್ನು ಆಕರ್ಷಣೆ ಮಾಡಲಿಕ್ಕೆ ನೀವೇನು ಮಾಡ್ತೀರಾ, ದೇಹದಾಢ್ಯತೆಯಿಂದ ಅಲ್ವಾ, ನಿಮ್ಮ ಅಂದ ಚಂದ ದೇಹದಾಢ್ಯತೆ ಅಥವಾ ನಿಮ್ಮ ಒಂದು ಒಣಪು ವೈಯಾರದಿಂದ ಅವರನ್ನು ಆಕರ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಸೊ ಅಂಥ ಒಂದು ಇಂಡಿಕೇಷನನ್ನು ಅಲ್ಲಿ ಅಶ್ವಿನ ನಕ್ಷತ್ರ ಕೊಡ್ತಾ ಇರ್ತದೆ. ಇನ್ನೇನಾಗುತ್ತೆ ಇದರಲ್ಲಿ ಹೇಳಿಕೊಡ್ತೇನೆ, ಇಪ್ಪ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬಿಡೋಣ. ಹಲೋ ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಯಾರು ಮಾತಾಡ್ತಿದ್ರ? ನಾನು ನಿಶಾನ್ ಅಂತ ಗುರುಜಿ, ಪಡುಬಿದ್ರಿಯಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕು?
ನನ್ನ ಬಗ್ಗೆ ತಿಳ್ಕೊಳ್ಬೇಕಿತ್ತು ಗುರುಜಿ. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 10/2/1997. 10/2/1997 ಹೌದು ಗುರುಜಿ. ಸಮಯ 9:08 ಬೆಳಗ್ಗೆ. 9:08 ಬೆಳಿಗ್ಗೆ ಹೌದು ಗುರುಜಿ. ಓಕೆ, ಈ ಜಾತಕ ಬಂದು ಪೂರ್ವಭದ್ರ ನಕ್ಷತ್ರ ಮೀನರಾಶಿಯಾ? ಹೌದು ಗುರುಜಿ. ಪೂರ್ವಭದ್ರ ನಕ್ಷತ್ರ ಮೀನರಾಶಿ, ಮೀನ ಲಗ್ನ ಜಾತಕ. ಓಕೆ, ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ನೀವು. ಅದು ಉದ್ಯೋಗದ ಬಗ್ಗೆ ತಿಳ್ಕೊಳ್ಬೇಕಿತ್ತು ಗುರುಜಿ. ಮುಂಚೆ ಕೂಡ ನಾನು ಆನ್ಸರ್ ಮಾಡಿದ್ದೇನೆ. ಹಲೋ. ಹಲೋ. ನಾನು ಮುಂಚೆ ಕೂಡ ಆನ್ಸರ್ ಮಾಡಿದ್ದೇನೆ ನಿಮ್ಗೆ. ಹೌದು ಗುರುಜಿ, ಕೇಳಿ ಅಂತ ಹೇಳಿದ್ದು. ನೋಡಿ, ಇದು ಏನಾಗುತ್ತೆ, ಒಂದು ಮಾತು ಹೇಳ್ದೆ ನೋಡಿ. ಇವತ್ತು 3 ಕಾಲ್ ಬಂತು ನನಗೆ, ಓಕೆನಾ? ಈ 3 ಕಾಲ್ ಬಂದಾಗ ಕೂಡ ಉದ್ಯೋಗದ ಬಗ್ಗೆನೇ ಪ್ರಶ್ನೆ. ಈ ಜಾತಕ ಕೂಡ ಉದ್ಯೋಗದ ಯಾಕೆ ಹಾಗೆ? ಯಾಕಂದರೆ 3 ಜಾತಕದಲ್ಲಿ ಒಂದೇ ರೀತಿ ಕಾಂಬಿನೇಷನ್, ಶನಿ ಕೇತು ಜೊತೆ ಸೇರ್ಕೊಂಡಿದ್ದಾನೆ. 2ನೇ ಜಾತಕ ಕೂಡ ಶನಿ ಕೇತು ಜೊತೆ ಸೇರ್ಕೊಂಡಿದ್ದಾನೆ. ಈ ಜಾತಕದಲ್ಲಿ ಸಮೇತ ಶನಿ ಕೇತು ಜೊತೆ ಸೇರ್ಕೊಂಡಿದ್ದಾನೆ. 3 ಕಾಂಬಿನೇಷನ್ ಕೂಡ ಅದೇ ಬರ್ತಾಳೆ. ಅದಕ್ಕೋಸ್ಕರ ಏನಾಗುತ್ತೆ, ಉದ್ಯೋಗ ಬೇಕಾದರೆ ನೀವಾಗಿಯೇ ಪ್ರಯತ್ನ ಮಾಡಬೇಕಂತೆ. ಯಾರು ಕೂಡ ನಿಮಗೆ ಉದ್ಯೋಗವನ್ನು ದೊರಕಿಸಿಕೊಡುವುದಿಲ್ಲ, ಯಾರ ಸಹಾಯ ಕೂಡ ಇಲ್ಲಿ ನಡೆಯುವುದಿಲ್ಲ. ಖುದ್ದಾಗಿ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ. ಅರ್ಥ ಆಯ್ತಾ? ಖುದ್ದು ಮಾಡಬೇಕು ನೀವು. ಏನು, ನೀವು ಖುದ್ದಾಗಿ ಮಾಡಬೇಕಾಗುತ್ತೆ, ಖುದ್ದಾಗಿ ನೀವು ಹೋಗಬೇಕಾಗುತ್ತೆ. ಯಾಕೆ ಹಾಗೆ? ಯಾಕಂದರೆ ರಾಶಿಯ ಪ್ರಭಾವ ಹಾಗೆ ಉಂಟದ್ದು. ರಾಶಿಯ ಪ್ರಭಾವನೇ ಹಾಗೆ. ಬಂದ 3 ಜಾತಕಗಳಲ್ಲಿ ಕೂಡ ಅದೇ ರಾಶಿ, ಅದೇ ಕಾಂಬಿನೇಷನ್. ನಾನು ಏನು ಮಾಡುವಾಗಿಲ್ಲ, ಒಂದೇ ಲೆಕ್ಕ ಆನ್ಸರ್. ಏನು ಮಾಡಬೇಕು, ಖುದ್ದಾಗಿ ಆನ್ಸರ್ ಮಾಡಿ. ಖುದ್ದಾಗಿ ನೀವು ಹೋಗಿ ಕೆಲಸಕ್ಕೆ ಪ್ರಯತ್ನ ಮಾಡಿದರೆ ಡೆಫಿನೆಟಾಗಿ ನಿಮಗೆ ಕೆಲಸ ಸಿಗುತ್ತೆ. ಜಾತಕದಲ್ಲಿ ಬುಧದಶೆ ನಡೀತಾ ಉಂಟು. ಬುಧದಶೆ ಹಾರ್ಮ್ ಅಂತೂ ಖಂಡಿತ ಅಲ್ಲ, ಬುಧದಶೆ ಪರವಾಗಿಲ್ಲ. ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಇರಿಟೇಷನ್ ತುಂಬ ಉಂಟು. ತುಂಬ ಏನು, ನಿಮ್ಮ ತಾಯಿ ಯಾರು ಇರ್ತಾರೆ ಅವರಿಗೆ ತುಂಬಾ ಟೆನ್ಷನ್ ಇರ್ತದೆ ಅಂತ ಹೇಳ್ತೇನೆ. ಆನಂತರ ನಿಮ್ಮ ತಂದೆ ಏನಿರ್ತಾರೆ ಅವರಿಗೂ ತುಂಬ ಟೆನ್ಷನ್ ಇರ್ತದೆ. ಮನೆಯಲ್ಲಿ ವಿಪರೀತ ರೀತಿಯಲ್ಲಿ ಒಂದು ನೆಮ್ಮದಿನೇ ಇಲ್ಲ, ಸುಖ ಶಾಂತಿ ನೆಮ್ಮದಿಲ್ಲ, ಕೆಡ್ಸ್ಕೊಂಡು ಬಿಟ್ಟಿದ್ದೀರಾ. ಹೌದಾ? ಹೌದು ಗುರುಜಿ. ಅಂತ ಪರಿಸ್ಥಿತಿ. ಅದಕ್ಕೋಸ್ಕರ ಈ ಬುಧದಶೆ ಕೆಲವೊಂದು ವಿಚಾರದಲ್ಲಿ ಪರವಾಗಿಲ್ಲ, ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಉಂಟು ಅಂತ ಹೇಳ್ತೇನೆ. ಸೊ ಏನು ಮಾಡಬೇಕು ಈಗ? ಮಾಡೋದು ಏನು ಬೇಡ. ನಾನು ಹೇಳೋದಾದರೆ, ಎಲ್ಲಿ ಸುಬ್ರಹ್ಮಣ್ಯನ ಟೆಂಪಲ್ ಉಂಟು ಅಥವಾ ಎಲ್ಲಿ ನಾಗನ ಬನ ಉಂಟು ಅಲ್ಲಿ ಹೋಗಿ ಪಂಚಮಿ ದಿವಸ, ಅಥವಾ ನಿಮ್ಮ ಮೂಲ ನಾಗನಲ್ಲಿಗೆ ಹೋಗಿ ಪಂಚಮಿ ದಿವಸ ಅಭಿಷೇಕ ಮಾಡಿ ಅಂತ ಹೇಳ್ತೇನೆ. ಅದು ಒಳ್ಳೆ ರಿಸಲ್ಟನ್ನು ನಿಮಗೆ ಕೊಡುತ್ತೆ. ಸೊ ಈ ರೀತಿಯಾಗಿ ಪ್ರತಿ ಪಂಚಮಿಗೆ ಮಾಡಿದರೆ ಅತ್ಯುತ್ತಮವಾದ ರಿಸಲ್ಟನ್ನು ನೀವು ಪಡೀಲಿಕ್ಕೆ ಸಾಧ್ಯ. ಸೊ ಅದನ್ನು ಮಾಡಿಕೊಳ್ಳಿ. ಅದರ ಜೊತೆಗೆ ಖುದ್ದಾಗಿ ಪ್ರಯತ್ನ ಮಾಡಿ. ಏನು ಬೇಕು ನಿಮಗೆ, ಕೆಲಸ ಬೇಕು ಅಂತ ಖುದ್ದಾಗಿ ಪ್ರಯತ್ನ ಮಾಡಿ. ಖಂಡಿತ ಒಳ್ಳೆ ರಿಸಲ್ಟ್ ನಿಮಗೆ ಬಂದೇ ಬರ್ತದೆ ನಿಶಾನ್ ಅವರೇ. ಓಕೆನಾ? ಓಕೆ ಗುರು. ಓಕೆ, ಒಳ್ಳೆಯದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಇವತ್ತು ಏನೋ ವಿಚಿತ್ರಪ್ಪ, ಎಲ್ಲವೂ ಕೂಡ ಒಂದೇ ರೀತಿಯಾಗಿ ಒಂದೇ ಕಾಂಬಿನೇಷನ್, ಒಂದೇ ಆಚೆ ಕೂಡ ಇಲ್ಲ ಈಚೆ ಕೂಡ ಇಲ್ಲ. ಅಲ್ಲೋ, ಇನ್ನೇನು ಬರುತ್ತೋ ಗೊತ್ತಿಲ್ಲ. ಇನ್ನು ಬಂದದ್ದು ಕೂಡ ಅದೇ ಕಾಂಬಿನೇಷನ್ ಎಲ್ಲಿ ಬರುತ್ತೋ ಏನೋ ಗೊತ್ತಿಲ್ಲ. ಓಕೆ, ನೋಡ್ಕೊಂಬೇಡ. ಸೊ ಮೇಷರಾಶಿ, ಎಲ್ಲೋ ಗೊತ್ತಾಯಿತು ವೃಷಭರ ನಿಮಗೆ. ಈ ಮೇಷರಾಶಿ 2ನೇ ಮನೆಗೆ ಬಂದಾಗ ಏನಾಗುತ್ತೆ ಅದು ಕೂಡ ಹೇಳಿಕೊಟ್ಟಿದ್ದೇನೆ. ಮೇಷರಾಶಿ 3ನೇ ಮನೆಗೆ ಬಂದಾಗ ಅಲ್ವಾ, ಮೇಷರಾಶಿ ಈಗ 3ನೇ ಮನೆಗೆ ಬಂದುಬಿಡ್ತು. ಸೊ ಮೇಷರಾಶಿ 3ನೇ ಮನೆಗೆ ಬಂದಾಗ ವಿಶೇಷವಾಗಿ ಏನಾಗುತ್ತೆ, ಅವರು ಪಾರ್ಟ್ನರನ್ನು ಅಟ್ರ್ಯಾಕ್ಟ್ ಮಾಡಬೇಕು. ಪಾರ್ಟ್ನರ್ ಯಾರು? ಅದಕ್ಕಿಂತ ಎದುರಿನ ಮನೆ. ಎದುರಿನ ಮನೆ ತುಲಾರಾಶಿ ಅಲ್ವಾ. ಈಗ ಮೇಷರಾಶಿಗೆ ಎದುರಿನ ಮನೆ ತುಲಾರಾಶಿ. ತುಲಾರಾಶಿ ಅಂದರೆ ನಿಮ್ಮ ಪಾರ್ಟ್ನರ್. ಆ ಪಾರ್ಟ್ನರ್ನ ಅಟ್ರ್ಯಾಕ್ಟ್ ಮಾಡಿ. ಅದಕ್ಕೋಸ್ಕರ ನೀವೇನು ಮಾಡ್ತೀರಾ, ನೀವು ನಿಮ್ಮ ಒಂದು ನಾಲೆಜನ್ನು ಅಲ್ಲಿ ಪ್ರದರ್ಶನ ಮಾಡ್ತೀರಿ. ನಾನು ಅಷ್ಟು ಕಲ್ತಿದ್ದೇನೆ, ಇಷ್ಟು ಕಲ್ತಿದ್ದೇನೆ, ನನಗೆ ಅದು ಗೊತ್ತಿದೆ, ನನಗೆ ಇದು ಗೊತ್ತಿದೆ, ನಾನು ಪರಾಕ್ರಮವನ್ನು ತೋರಿಸಿದ್ರೆ ಆ ಪರಾಕ್ರಮದ ಮುಖಾಂತರ ಏನಾಗುತ್ತೆ, ಎದುರಿನ ಪಾರ್ಟಿ ನಿಮಗೆ ಅಟ್ರ್ಯಾಕ್ಟ್ ಆಗುತ್ತೆ. ಪರಾಕ್ರಮ, ನೀವು ಪರಾಕ್ರಮವನ್ನು ತೋರಿಸಬೇಕು. ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಉಂಟು, ನೀವೇನೇನೆಲ್ಲ ಸಾಧನೆ ಮಾಡಿದ್ದೀರಾ, ನಿಮ್ಮಲ್ಲಿ ಯಾವ ರೀತಿಯ ಒಂದು ಮೊಬೈಲ್ ಉಂಟು, ಯಾವ ರೀತಿಯ ಲ್ಯಾಪ್ಟಾಪ್ ಉಂಟು ನಿಮ್ಮಲ್ಲಿ, ಇದನ್ನೆಲ್ಲ ತೋರಿಸಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಇದನ್ನೆಲ್ಲ ಇಟ್ಟುಕೊಂಡು ಏನು ಮಾಡ್ತೀರಾ, ಎದುರಿನ ಪಾರ್ಟಿಯನ್ನು ನೀವು ವಿಶೇಷರ ಆಕರ್ಷಣೆ ಮಾಡ್ತೀರಾ. ಇನ್ನೂ ಒಂದು ಮಾತು ನೆನ್ಪಿಟ್ಟುಕೊಳ್ಳಿ, ಅದರಲ್ಲಿ ಅದನ್ನು ತೋರಿಸಿದ್ರೇ ನಿಮಗೆ ಮದುವೆ ಆಗೋದು, ಅನ್ಯತ ಮದುವೆ ಆಗಲ್ಲ. ಅದನ್ನು ನೋಡಿನೇ ಬರ್ತಾರೆ ನಿಮ್ಮ ಪಾರ್ಟ್ನರ್, ಇಲ್ಲದೆ ಬರೋದಿಲ್ಲ. ನಿಮ್ಮ ನಾಲೆಜನ್ನು ನೋಡಿ ಬರ್ತಾರೆ. ನೀವು ಯಾವ ಮಟ್ಟದ ಲ್ಯಾಪ್ಟಾಪ್ ಇಟ್ಕೊಂಡು ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಯಾವ ಮಟ್ಟದ ಕಂಪ್ಯೂಟರ್ ಇಟ್ಕೊಂಡಿದ್ದೀರಿ, ಯಾವ ಮಟ್ಟದ ಮೊಬೈಲ್ ಇಟ್ಕೊಂಡಿದ್ದೀರ. ಒಂದು ಸಣ್ಣ ಮೊಬೈಲ್ ನೋಕಿಯದ ಇಷ್ಟು ಸಣ್ಣ ಮೊಬೈಲನ್ನು ಇಟ್ಕೊಂಡು ನೀವು ಹೋದರೆ ಯಾರು ಕೂಡ ನಿಮಗೆ ಹೆಣ್ಣು ಕೂಡ ಕೊಡೋದಿಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮೇಷರಾಶಿ 3ನೇ ಮನೆಯಲ್ಲಿ ಶಿಫ್ಟ್ ಆದಾಗ. ಮೇಷರಾಶಿ 3ನೇ ಮನೆಗೆ ಬಂದಾಗ ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರ್ಬೇಕು. ಅಂದರೆ ನೀವೇನು ಮಾಡಬೇಕಾಗುತ್ತೆ, ನೀವು ಮೊಬೈಲನ್ನು ಶೋ ಮಾಡಲೇಬೇಕು. ಶೋ ಮಾಡೋದ್ರಿಂದ ಆಗೋದಿಲ್ಲ ಅಂತೇಳಿ. ಅದರ ಜೊತೆಗೆ ಕೈಗೆ ಒಳ್ಳೆ ಗಡಿಯಾರವನ್ನು ಕಟ್ಟಿಕೊಳ್ಳೋದು, ಒಳ್ಳೆಯ ಒಂದು ಬ್ರೇಸ್ಲೆಟನ್ನು ಹಾಕ್ಕೊಳ್ಳೋದು, ಉಂಗುರವನ್ನು ಹಾಕ್ಕೊಳ್ಳೋದು, ಇದನ್ನು ಅಂದವಾಗಿ ಇಟ್ಕೊಳ್ಬೇಕು. ಇದನ್ನು ಅಂದವಾಗಿ ಇಟ್ಕೊಂಡ್ರೇ ಮದುವೆ ಸುಸೂತ್ರ ರೀತಿಯಲ್ಲಿ ನಡೆಯುತ್ತೆ, ಅನ್ಯಥಾ ನಡೆಯುವುದಿಲ್ಲ. ಯಾಕಂದರೆ ಅದನ್ನು ನೋಡಿರ್ತಾರೆ ಅವರು. ಯಾಕೆ, ನಿಮ್ಮ ಪಾರ್ಟಿ ಅದನ್ನೇ ಬಯಸುತ್ತೆ. ಇವರು ಅಂದ ಚಂದವಾಗಿರಲಿ, ಇವರಲ್ಲಿ ಒಳ್ಳೆ ಆಭರಣಗಳಿರಲಿ, ಇವರಲ್ಲಿ ಒಳ್ಳೆ ಲ್ಯಾಪ್ಟಾಪ್ ಇರಲಿ, ಒಳ್ಳೆಯ ಮೊಬೈಲ್ ಇರಲಿ, ಆನಂತರ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಇರಲಿ, ಆನಂತರ ಇವರಲ್ಲಿ ಒಳ್ಳೆ ಪರಾಕ್ರಮ ಇರಲಿ, ಆನಂತರ ನಿಮ್ಮ ನಾಲೆಜ್ ಹೈ ಲೆವೆಲಲ್ಲಿ ಇರಲಿ, ಆನಂತರ ನಿಮ್ಮ ಪ್ರಯಾಣ ಇರಲಿ, ಎಲ್ಲವನ್ನು ಕೂಡ ನೋಡ್ತಾರೆ ಅವರು. ಸೊ ಅದನ್ನು ನೋಡಿನೇ ಆಕರ್ಷಿತರಾಗಿ ಬಂದಿರ್ತಾರೆ, ಅನ್ಯಥಾ ಬರೋದಿಲ್ಲ. ಅರ್ಥ ಆಯ್ತಾ ನಿಮಗೆ? ಮಾತಾಡ್ತೀನಿ ಬಗ್ಗೆ, ಇಂಟ್ರೆಸ್ಟಿಂಗ್ ವಿಚಾರನ ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ. ಹಲೋ 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 ಸಾಯಿರಾಮ್ ಗುರುಜಿ. ಸಾಯಿರಾಮ್ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ? ನಾನು ಕಿನ್ನಿಗೋಳಿಯಿಂದ. ಯಾರಮ್ಮ ಹೆಸರು ಹೇಳಿ? ಫೋನ್ ಮಾಡಿದವ್ರು ಯಾರಿದ್ದಾರಮ್ಮ? ಎಲ್ಲ 10 ಬಾರಿ ಫೋನ್ ಮಾಡಿದವರು ಇರುವುದು ಈಜ ನಮ್ಮಲ್ಲಿ. ಮಾಡಿದವರೇ ಮಾಡುದು ಫೋನು, ಹೊಸಬರು ಯಾರು ಮಾಡುದಿಲ್ಲ ಅಂತ ಪರಿಸ್ಥಿತಿ. ಓಕೆನಾ? ಸರಿ ಹೇಳಿ ತಾಯಿ, ಯಾರ ಬಗ್ಗೆ ತಿಳ್ಕೊಳ್ಬೇಕು, ಏನಾಗ್ಬೇಕಮ್ಮ ಹೇಳಿ.
ನೀವು ಮಾತಾಡಿದ್ದು ಕೇಳಿಸ್ತಾ ಇಲ್ಲಮ್ಮ. ಹಲೋ ಹಲೋ, ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೀವಿ, ದಯವಿಟ್ಟು ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬನ್ನಿ, ನನಗೆ ತುಂಬಾ ಸಮಯ ಇಲ್ಲ ನಿಮಗೆ ಕೊಡುವ. ಸೋಕೆ ಯಾರ ಬಗ್ಗೆ ತಿಳ್ಕೊಬೇಕು ಹೇಳಿಮ್ಮ ಫಟಾಫಟ್. ಮಗನ ಬಗ್ಗೆ ಸರ್, ಮಗನ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ. 26/9/1215 ಯಾವಾಗಮ್ಮ? 12/15 ರಾತ್ರಿ ನಮ್ಮ, ಮಧ್ಯಾಹ್ನ ನಮ್ಮ. ಹೌದು, ರಾತ್ರಿ ಅನ್ನ ತಾಯಿ, ಮಧ್ಯಾಹ್ನ ಮಧ್ಯಾಹ್ನ ಏನಮ್ಮ ಹೇಳ್ಬೇಕು ತಾನೇ? ಹೌದು ಅಂದ್ರೆ ನನ್ಗೆ ಗೊತ್ತಾಗುತ್ತಾ ಅಲ್ವಾ? ಸೊ ನಕ್ಷತ್ರ ಗೊತ್ತಮ್ಮ? ಓಕೆ, ಪೂರ್ವಭದ್ರ ನಕ್ಷತ್ರ ಕುಂಭರಾಶಿಯ ಜಾತಕ ಇದು ಅಲ್ವಾ? ಈ ಜಾತಕ ಏನಮ್ಮ ಹೇಳುತ್ತೆ, ಅದು ಶನಿ ದೇಶ ನಡೀತಂಡಮ್ಮ. ಅರೇ ಬಾಪ್ರೆ, ಈ ಜಾತಕದಲ್ಲೂ ಅದೇ ಕಾಂಬಿನೇಷನ್ ಶನಿ ಮತ್ತೆ ಕೇತು. ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ. ಅದೇ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದಾನೆ, ಅದಕ್ಕೆ ವಿದೇಶಕ್ಕೆ ಹೋಗು ಏನಾದ್ರೂ. ಹಾಂ, ನನಗೆ ಯಾಕೋ ಗೊತ್ತಿಲ್ಲ, ಇವತ್ತೊಂದು ಭಾರಿ ವಿಚಿತ್ರ, ಭಾರಿ ವಿಶೇಷ ಅಂದರೆ ಭಾರಿ ವಿಶೇಷ. ಸೊ ಕಾಂಬಿನೇಷನ್ ಅದೇ ಶನಿ ಮತ್ತೆ ಕೇತು, ಶನಿ ಮತ್ತೆ ಕೇತು, ಶನಿ ಮತ್ತೆ ಈ ಜಾತಕದಲ್ಲಿ ಕೂಡ ಎಕ್ಸಾಕ್ಟ್ ಶನಿ ಮತ್ತೆ ಕೇತು. ನೀವು ಕೇಳುವುದೇ ಯಾವುದರ ಪ್ರಶ್ನೆ, ನಿಮ್ಮ ಕೆಲಸದ ಬಗ್ಗೆನೇ ಕೇಳಿರ್ತೀರ, ಅದರಲ್ಲಿ ಕೂಡ ಶನಿ ದೇಶ ನಡೀತಂಡು. ಇದರಲ್ಲಿ ಕೂಡ ಅದೇ ಆನ್ಸರ್ ಅಮ್ಮ, ನಾನು ಎಲ್ಲರಿಗೂ ಕೂಡ ಇದು ಒಂದೇ ಆನ್ಸರ್ ಕೊಡಬೇಕಾಗುತ್ತೆ. ಖುದ್ದು ಪ್ರಯತ್ನ ಮಾಡಬೇಕಮ್ಮ, ಸ್ವಯಂ ಪ್ರಯತ್ನ ಮಾಡಿ ಅವ್ರು ಹೋಗ್ಬೇಕಾದ ಅನಿವಾರ್ಯತೆ ಅಮ್ಮ. ವಿದೇಶಕ್ಕೆ ಹೋಗ್ತಾರ ಅಂತ ಕೇಳಿದ್ದೀರಮ್ಮ, ಅದರ ಬಗ್ಗೆ ಆನ್ಸರ್ ಮಾಡ್ತೀನಿ ನಿಮಗೆ. ವಿದೇಶಕ್ಕೆ ಹೋಗುವಂಥ ಯೋಗ ಅಂತೂ ಖಂಡಿತ ಇದೆ ಅಮ್ಮ. ಅವ್ರ ಆರೋಗ್ಯದ ಮಟ್ಟಿಗೆ ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ಆರೋಗ್ಯ ಹೇಗುಂಟಮ್ಮ ಅವ್ರದ್ದು? ಅದ್ರ ಬಗ್ಗೆ ತುಂಬಾ ಗಮನ ಕೊಡ್ಬೇಕಮ್ಮ, ಆರೋಗ್ಯದ ಬಗ್ಗೆ ತುಂಬಾ ಗಮನ ಕೊಡ್ಬೇಕಂತಂದು. ಡ್ರೈವಿಂಗ್ ಮಾಡೋದಾದ್ರೆ ಅದ್ರಲ್ಲಿ ತುಂಬಾ ಜಾಗ್ರತೆ ಬೇಕು, ಪ್ರಯಾಣ ಮಾಡೋದಾದ್ರೂ ಜಾಗ್ರತೆ ಬೇಕಮ್ಮ. ಅದ್ರ ಜೊತೆಗೆ ಗುರುಭುಕ್ತಿ, ಈಗ ಅವ್ರಿಗೆ ಶನಿ ದೇಶದಲ್ಲಿ ಗುರುಭುಕ್ತಿ ಎಂಡ್ ಆಗ್ತಾ ಉಂಟು. ಈಗ ಗುರುಭುಕ್ತಿ ಎಂಡ್ ಆಗಿ ಬಂದ್ಬಿಟ್ಟಿದೆ ಅವ್ರಿಗೆ. ವಿದೇಶಕ್ಕೆ ಒಂದು ಯೋಗ ಇದೆಯಮ್ಮ, ಬಟ್ ಏನಾಗುತ್ತೆ, ಈ ಜಾತಕದಲ್ಲಿ ಶನಿ ವಕ್ರಿಯಾಗಿ ಸೇರ್ಕೊಂಡಿದ್ದಾನೆ, ಅದು ಕೂಡ ಯಾರು ಕೇತು ಜೊತೆಗೆ ಸೇರ್ಕೊಂಡಿದೆ. ಅದಕ್ಕೋಸ್ಕರ ಕಾರ್ಯಕ್ಷೇತ್ರದಲ್ಲಿ ಯಾವಾಗಲೂ ಸಮಸ್ಯೆ ಇರ್ತದೆ ಅಂತ. ಅದನ್ನು ಯಾರು ನೋಡ್ತಾ ಇದ್ದಾರೆ? ಅದನ್ನು ರಾಹು ನೋಡ್ತಾ ಇದ್ದಾನೆ, ಸೂರ್ಯ ನೋಡ್ತಾ ಇದ್ದಾನೆ, ಇಬ್ಬರು ಕೂಡ ನೋಡ್ತಾ ಇದ್ದಾರೆ. ಅಂದರೆ ಸೂರ್ಯ ಮತ್ತೆ ಶನಿ ಎದುರಿದ್ದಾರೆ ಅಂದರೆ ಯಾವಾಗಲೂ ಸ್ಟ್ರಗಲ್ ಇರ್ತದೆ ಅಂತ ಅರ್ಥ. ಯಾವುದೇ ಕೆಲಸವನ್ನು ಪೂರ್ತಿ ಮಾಡಲಿಕ್ಕೆ ಆಗುವುದಿಲ್ಲ, ಯಾವುದೇ ಕೆಲಸ ಕಾರ್ಯಗಳು ಕೂಡ ಸರಿಯಾದ ರೀತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅಂತ ಇಂಡಿಕೇಶನ್ ಉಂಟಮ್ಮ. ನಾನು ಹೇಳೋದಾದ್ರೆ ಪ್ರತಿ ಮಂಗಳವಾರ ದಿವಸ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಹೋಗಿ ಆಂಜನೇಯನ ಟೆಂಪಲ್ಗೆ ಹಾಕಿ ಬರೋದು ಅತ್ಯುತ್ತಮವಾದ ಪರಿಹಾರ. ಸೊ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತಮ್ಮ ಅದರ ಮುಖಾಂತರ. ಓಕೆನಾ? ಅಷ್ಟು ಮಾಡ್ಲಿಕ್ಕೆ ಹೇಳಿ, ಪರವಾಗಿಲ್ಲ. ಆನಂತರ ನೋಡಿ, ಅವನಿಗೆ ಬುಧ ದೇಶ ಸ್ಟಾರ್ಟ್ ಆಗುತ್ತೆ. 2021 ಬಂದ ನಂತರ ಬುಧ ದೇಶ ಸ್ಟಾರ್ಟ್ ಆಗುತ್ತೆ. ಬುಧ ದೇಶದಲ್ಲಿ ಅಭಿವೃದ್ಧಿ ಇರ್ತದಮ್ಮ, ಈಗ ಇಲ್ಲ. ಶನಿ ದೇಶದಲ್ಲಿ ಅಷ್ಟು ಸುಲಭ ಅಲ್ಲ ಮುಂದೆ ಹೋಗುವಂತದ್ದು. ಈಗ ಹೋಗ್ತಾ ಇದ್ದಾನೆ, ಅಲ್ಲಿ ಕೂಡ ನಿಲ್ತಾನೆ ಇಲ್ವಾ ಅಂತ ನನಗೆ. ಇಲ್ಲ, ನಿಲ್ಲುವುದಿಲ್ಲಮ್ಮ, ಬಿಟ್ಟು ಬಿಡ್ತಾರೆ. ಕೆಲಸ ಡ್ರಾಪ್ ಆಗುತ್ತೆ, ಯಾಕಂದ್ರೆ ಕೇತು ಜೊತೆ ಶನಿ ಇರುವುದರಿಂದ ಕೆಲಸ ಡ್ರಾಪ್ ಆಗುತ್ತೆ. ಇದೇ ಬರುವ 25ನೇ ತಾರೀಕು ಶನಿ ಚೇಂಜ್ ಆಗ್ತಾನೆ. ಶನಿ ಚೇಂಜ್ ಆದ ನಂತರ ಎಲ್ಲೋ ಒಂದ್ ಕಡೆ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಹೋಗುವಂತ ಯೋಗ ಭಾಗ್ಯ ಇದೆ ಅಮ್ಮ, ಪರವಾಗಿಲ್ಲ, ಹೆದರ್ಬಿಡ. ಅಲ್ಲಿ ಸಡೆಸಾತಿ ಕೂಡ ಸ್ಟಾರ್ಟ್ ಆಗುತ್ತೆ, ಒಳ್ಳೆ ರೀತಿಯಲ್ಲಿ ಹೋಗ್ತಾನೆ. ಅದೇ ರೀತಿ ನೀವೇನು ಹೇಳಿದ್ರೆ ವಿದೇಶಕ್ಕೆ ಹೋಗ್ಬೇಕಂತ ಪ್ರಯತ್ನ ಮಾಡಿದ್ರೆ ಹೋಗ್ತಾನಮ್ಮ. ಖುದ್ದು ಪ್ರಯತ್ನ ಮಾಡ್ಲಿ ಕೇಳಿ ಒಳ್ಳೇದಾಗ್ಲಿ. ಓಕೆನಾ? ಓಕೆ. ಸೊ ಇವತ್ತು ಭಾರಿ ವಿಶೇಷ ಅಂದ್ರೆ ಭಾರಿ ವಿಶೇಷ. ಸೊ ಕಾಂಬಿನೇಷನ್ ಅದೇ, ಪ್ರಶ್ನೆ ಅದೇ, ಇಷ್ಟವರೆಗೆ ಇಂಥದ್ದು ಆಗಲೇ ಇಲ್ವಾ ಅಂತ ನನ್ನ ಇದರಲ್ಲಿ ಅಲ್ವಾ? ಏನಾದರೂ ಬೇರೆ ಕ್ವಶನ್ ಬರಬೇಕು. ಇವತ್ತು ಅದೇ ಕಾಂಬಿನೇಷನ್, ಅದೇ ಪ್ರಶ್ನೆ, ಅದೇ ರಾಶಿ, ಅದೇ ಒಂದು ಶನಿ ಮತ್ತೆ ಕೇತು, ಶನಿ ಮತ್ತೆ ಕೇತು, ಶನಿ ಮತ್ತೆ ಕೇತು. ಈ ಜಾತಕದಿಲ್ಲ ಎಕ್ಸಾಕ್ಟಾಗಿ ಶನಿ ಮತ್ತೆ ಕೇತು ಅಲ್ವಾ? ಏನಪ್ಪ ಮಾಡೋದು, ಏನು ಮಾಡೋಕ್ಕಾಗಲ್ಲ, ಯಾಕೋ ಗೊತ್ತಿಲ್ಲ. ಸೊ ಎನಿವೇ ಇರಲಿ, ಸೊ ಗೊತ್ತಾಯ್ತು ನಿಮಗೆ. ಸೊ ಮೇಷರಾಶಿ ಯಾವಾಗ ಮೂರನೇ ಮನೆಗೆ ಶಿಫ್ಟ್ ಆಗಿಬಿಡುತ್ತೆ ಅಲ್ವಾ? ಮೇಷರಾಶಿ ಮೂರನೇ ಮನೆಗೆ ಶಿಫ್ಟ್ ಆಗಿಬಿಟ್ಟಾಗ ವಿಶೇಷ ರೀತಿಯಲ್ಲಿ ಏನಾಗುತ್ತೆ, ಎಲ್ಲೋ ಒಂದು ಕಡೆ ನಿಮಗೆ ನಾನು ಹೇಳಿದಂತಹ ಆಕರ್ಷಣೆಯನ್ನು ಮಾಡಬೇಕನ್ನೋ ಅನಿವಾರ್ಯತೆ ಖಂಡಿತ ಇದ್ದೇ ಇರ್ತದಪ್ಪ ಅಲ್ವಾ? ಸೊ ಅದನ್ನು ನೆನ್ಪಿಟ್ಕೊಳ್ಬೇಕು. ಈಗ ನೀವೇನಿಸ್ತೀರಾ, ನಿಮ್ಮ ಕೈಯಲ್ಲಿ ಏನೆಲ್ಲ ಇಲ್ಲಪ್ಪ ಅಲ್ವಾ? ನಿಮಗೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ, ನನ್ನ ಕೈಯಲ್ಲಿ ಬೇಕಾದಷ್ಟು ನಾನು ಹಾಕ್ಕೊಳ್ಬೋದಲ್ವ? ಎಲ್ಲ ಕೈಗೂ ಇಲ್ಲಿ ಉಂಗುರವನ್ನು ಸಿಕ್ಕಿಸ್ಬೋದು, ಬ್ರೆಸ್ಲೆಟ್ ಕಟ್ಬೋದು, ಇದನ್ನು ಎಲ್ಲ ಕೂಡ ಮಾಡ್ಬೋದು, ಏನು ತೊಂದರೆ. ಬಟ್ ನಾನು ಯಾಕೆ ಕೈ ಖಾಲಿ ಬಿಟ್ಟಿದ್ದೇನೆ, ಅದು ಸಮ್ ರೀಸನ್ ಇಸ್ ದೇರ್ ಅಲ್ವಾ? ಒಂದು ಸ್ವಲ್ಪ ರೀಸನ್ ಇರ್ತದೆ, ಕೆಲವು ಕಾರಣ. ಅದಕ್ಕೋಸ್ಕರ ಕೈಯನ್ನು ಖಾಲಿ ಬಿಟ್ಟಿದ್ದೇನೆ ಅಲ್ವಾ? ಇನ್ನು ಕೆಲವರು ಏನು ಮಾಡಿರ್ತಾರೆ, ಈ ರಾಹು ದೋಷ ಅಂತ ಕೆಲವರೆಲ್ಲ ತಾಮ್ರದ ಕಡ ಹಾಕಿರ್ತಾರೆ, ತಾಮ್ರದ ಕಡ ಇಲ್ಲಿ ಅಲ್ವಾ ಗೊತ್ತಾ ನಿಮಗೆ ರಾಹು ದೋಷ ಅಂತ? ಗೊತ್ತಿಲ್ಲ ನಂಗೆ ಅದು ಯಾವ ಲಾಜಿಕ್ ಅಂತ. ಬಟ್ ತಾಮ್ರದ ಕಡವನ್ನು ಹಾಕಿರ್ತಾರೆ, ತಾಮ್ರದ ಒಂದು ಬಳೆಯನ್ನು ಇಲ್ಲಿ ಹಾಕಿಕೊಂಡಿರ್ತಾರೆ ಅಲ್ವಾ? ನಿಮ್ಗೆ ಗೊತ್ತಾ ಬಳೆ ಏನು ಮಾಡುತ್ತೆ ಅಂದರೆ, ನಿಮಗೆ ಎಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತೆ ಗೊತ್ತಾ ನಿಮಗೆ? ಬಳೆಯನ್ನು ಹಾಕ್ಕೊಂಡಾಗ, ತಾಮ್ರದ ಬಳೆಯನ್ನು ಹಾಕ್ಕೊಂಡಾಗ ರಾಹು ದೋಷ ಅಲ್ಲಿ ಒಂದು ಸೈಡಲ್ಲಿ ಇರ್ತದೆ, ಅದಕ್ಕಿಂತ ಮತ್ತೆ ದೋಷ ಕ್ರಿಯೇಟ್ ಆಗುತ್ತೆ. ಏನಪ್ಪ ದೋಷ ಕ್ರಿಯೇಟ್ ಆಗುತ್ತೆ ಅದನ್ನೆಲ್ಲ ಕೇಳಿಸ್ಕೊಳ್ಬೇಕು ನೀವು. ನಿಮಗೂ ಗೊತ್ತಾಗುತ್ತೆ ಅದ್ರ ಹಿಂದಿರುವ ಲಾಜಿಕ್ ಏನು ಅಂತ, ಯಾಕೆ ಇಲ್ಲೆಲ್ಲ ಹಾಕ್ಕೊಳ್ಬೇಕು ನಾವು, ಅಥವಾ ಯಾಕೆ ಹಾಕ್ಕೊಳ್ಬಾರ್ದು. ಅದು ನಿಮಗೆ ಖಂಡಿತ ಗೊತ್ತಾದ್ರೆ ಏನಾಗುತ್ತೆ, ನೀವು ಕೂಡ ಅದೇ ರೀತಿ ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ನಾನು ಕೈಯಲ್ಲಿ ಏನು ಕೂಡ ಹಾಕಿಲ್ಲ, ಕಾರಣ ಕೂಡ ಹೇಳಿಕೊಡ್ತೇನೆ ನಿಮಗೆ. ಇನ್ನು ಆ ಒಂದು ತಾಮ್ರದ ಕಡ ಹಾಕ್ಕೊಂಡಾಗ ಕೂಡ ಏನಾಗುತ್ತೆ ಅದ್ರ ಬಗ್ಗೆ ಹೇಳಿಕೊಡ್ತೇನೆ. ಅಶ್ವಿನ್ ನಕ್ಷತ್ರ ಬಗ್ಗೆ ಮಾತಾಡಿದೆ, ಸೊ ಅದನ್ನು ಕಂಟಿನ್ಯೂ ಮಾಡ್ತೇನೆ. ಅದ್ರ ಜೊತೆಗೆ ನಾನು ಹೇಳಿದ್ದೀನಿ, ಎಲ್ಲಿ ತಾಮ್ರದ ಕಡ ಹಾಕ್ಕೊಳ್ತೀರಲ್ಲ, ತಾಮ್ರದ ಕಡ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ಯಾವಾಗ ಇದನ್ನು ಹಾಕ್ಕೊಳ್ತೀರಾಗ ಮನೆಯಲ್ಲಿ ವಿಪರೀತ ಜಗಳ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಈ
ಪೋರ್ಷನ್ ಏನುಂಟು ನೋಡಿ, ಇಲ್ಲಿಂದ ಅಲ್ವಾ ಈ ಶೋಲ್ಡರ್ನಿಂದ ಹಿಡಿದು ಎರಡು ಕೈಗಳು ಕೂಡ ಅದು ಮಿಥುನ್ ರಾಶಿಯನ್ನು ಪ್ರತಿನಿಧಿಸುತ್ತದೆ. ಅಂದರೆ ನೈಸರ್ಗಿಕ ಜನ್ಮಗೊಂಡಲ್ಲಿಯ ಮೂರನೇ ಮನೆ. ನೀವಿಲ್ಲಿ ಏನೇ ಮಾಡಿದರೂ ಕೂಡ ನಿಮ್ಮ ಜಾತಕದ ಮೂರನೇ ಮನೆ ಆಕ್ಟಿವೇಟ್ ಆಗುತ್ತೆ. ನೀವೇನು ಬೇಕಾದರೂ ಮಾಡಿ, ನೀವು ಉಂಗುರ ಹಾಕ್ಕೊಳ್ತೀರಾ, ನೀವು ಗಡಿಯಾರ ಧರಿಸ್ತೀರಾ, ನೀವು ಯಾವುದೇ ರೀತಿಯ ರಿಂಗ್ ಹಾಕ್ತೀರಾ ಅಥವಾ ಏನು ಹಾಕ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಮೂರನೇ ಮನೆ ಏನುಂಟು ಅದು ಆಕ್ಟಿವೇಟ್ ಆಗುತ್ತೆ. ಮೂರನೇ ಮನೆ ಆಕ್ಟಿವೇಟ್ ಆದಾಗ ಏನಾಗುತ್ತೆ, ಅದು ನಾಲ್ಕನೇ ಮನೆಗೆ ಹನ್ನೆರಡನೇ ಮನೆ. ಓಕೆ, ನಾಲ್ಕನೇ ಮನೆಗೆ ಹನ್ನೆರಡನೇ ಮನೆ. ನಾಲ್ಕನೇ ಮನೆ ಅಂದ್ರೇನು, ನಿಮ್ಮ ಸುಖಸ್ಥಾನ, ನಿಮ್ಮ ಮನೆ, ನಿಮ್ಮ ವಾಹನ, ನಿಮ್ಮ ತಾಯಿ, ಏನೇ ಇದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡು ಮೂರನೇ ಮನೆ ಉಂಟು, ಅದು ವ್ಯಯಭಾವ ಆಗಿರ್ತದೆ. ಅಲ್ಲಿ ನೀವು ಅದನ್ನು ಆಕ್ಟಿವೇಟ್ ಮಾಡ್ಕೊಂಡಾಗ ಏನಾಗುತ್ತೆ, ಈಗ ನೀವು ತಾಮ್ರದ ಕಡವನ್ನು ಧರಿಸಿದಾಗ ಏನಾಗುತ್ತೆ, ಮಂಗಳನ ಎನರ್ಜಿ ಅಲ್ಲಿ ಜನರೇಟ್ ಆಗುತ್ತೆ. ಮಂಗಳ, ಯಾಕೆ ಮಂಗಳನ ಎನರ್ಜಿ ಏನಾಯಿತು, ಮೂರನೇ ಮನೇಲಿ ಜನರೇಟ್ ಆಯಿತು. ಮೂರನೇ ಮನೆಯಲ್ಲಿ ಮಂಗಳನ ಎನರ್ಜಿ ಜನರೇಟ್ ಆಯಿತು, ಪರಾಕ್ರಮಕ್ಕೆ ಸಂಬಂಧಪಟ್ಟದ್ದು ಓಕೆಪ್ಪ. ಬಟ್ ಮನೆಯಲ್ಲಿ ಅಷ್ಟು ಜಗಳಗಳು ನಡೀಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ದು ಆಗ ಏನು ಮಾಡ್ತೀರ, ತುಂಬ ಇರಿಟೇಷನ್ ಆಗುತ್ತೆ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ತಂದೆ ಆರೋಗ್ಯದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗುತ್ತೆ, ತಂದೆ ಆರೋಗ್ಯದ ತೊಂದರೆಗಳು ಕ್ರಿಯೇಟ್ ಆಗುತ್ತೆ, ನಿಮ್ಮ ಸಿಬ್ಲಿಂಗ್ಸ್ ಯಾರು ಇದ್ದಾರೆ ಅವರಿಗೆ ಹಣಕಾಸಿನ ವಿಚಾರದಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ, ಬ್ಯಾಂಕಿಗೆ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅವ್ರಿಗೆ ತೊಂದರೆ ಕ್ರಿಯೇಟ್ ಆಗುತ್ತೆ, ತಾಯಿಯ ಆರೋಗ್ಯ ಕೆಟ್ಟೋಗುತ್ತೆ, ತಾಯಿಗೆ ಥೈರಾಯ್ಡ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿಬಿಡ್ತದೆ. ಏನು ಮಾಡ್ತೀರಾ, ಒಂದು ಕಡಗ ಧರಿಸೋದ್ರಿಂದ ಎಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನೋಡಿ, ಬೇಕಾಗಿದ್ದಲ್ಲ ಅಲ್ವಾ. ಅದಕ್ಕೋಸ್ಕರ ಏನು ಮಾಡಬೇಕು, ಅದನ್ನು ಧರಿಸದೆ ಸುಮ್ಮನೆ ಇರಬೇಕು, ಸುಮ್ಮನೆ ಅದನ್ನು ತೆಗೆದು ಪಕ್ಕದಲ್ಲಿಡಬೇಕು. ಹಾಂ, ನಾನು ಧರಿಸಿದ್ದೇನಪ್ಪ, ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಬರ್ತಾ ಉಂಟು. ಯಾಕಂದರೆ ಎಲ್ಲೊಂದು ಕಡೆ ನೀವು ಕಡಗವನ್ನು ಧರಿಸಿದರೆ ನಿಮ್ಮ ಮೂರನೇ ಮನೆಗೆ ಗುರುವಿನ ದೃಷ್ಟಿ ಇರಬೇಕು. ಮೂರನೇ ಮನೆ ಗುರುವಿನ ದೃಷ್ಟಿ ಇದ್ದರೆ ನೀವೇನೇ ಹಾಕಿದರೂ ಕೂಡ ತೊಂದರೆ ಇಲ್ಲ ಅಂತ ಒಂದು ಇಂಡಿಕೇಷನ್. ಸೊ ಆ ಮೂಮೆಂಟಲ್ಲಿ ಅದು ಕೆಲಸ ಮಾಡುತ್ತೆ, ಅನ್ಯಥಾ ಕೆಲಸ ಮಾಡೋದಿಲ್ಲ. ಒಂದು ವೇಳೆ ಯಾವುದೇ ಒಂದು ಮಂಗಳನ ಮೇಲೆ ಅಲ್ವಾ, ನೀವೇನು ಕಡಗ ಧರಿಸ್ತೀರಾ, ನಿಮ್ಮ ಮೂರನೇ ಮನೆ ಮೇಲೆ ರಾಹುವಿನ ದೃಷ್ಟಿ ಇದೆ, ಶನಿಯ ದೃಷ್ಟಿ ಇದೆ, ಅಥವಾ ಕೇತು ನೋಡ್ತಾ ಇದ್ದಾರೆ, ಅದನ್ನು ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ, ನಿಮಗೆ ಗೊತ್ತೇ ಇಲ್ಲದಂತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನೀವೇನಿಸಿದ್ರಾ ರಾಹುವಿಗೆ ಬೇಕಾಗಿದ್ದನ್ನು ಹಾಕಿದ್ದೇನೆ, ರಾಹುವಿನ ದೋಷವನ್ನು ಕಳೀಲಿಕ್ಕೆ ಹಾಕಿದ್ದೇನೆ ಅಂತ ತುಂಬ ಜನರ ಕೈಯಲ್ಲಿ ನೋಡಿದ್ದೇನೆ ಕೂಡ, ತೆಗೆಸಿದ್ದೇನೆ ಕೂಡ, ಅದನ್ನು ಹಾಕ್ತೇನೆ ಅಂತ. ಸೊ ಎಣಿಸ್ಕೊಂಡ್ರೆ ತಪ್ಪಾಗುತ್ತೆ, ಆಗ ಎಲ್ಲೊಂದು ಕಡೆ ಅದಕ್ಕೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ವಿಶೇಷ ರೀತಿಯಲ್ಲಿ ಕ್ರಿಯೇಟ್ ಆಗುತ್ತಪ್ಪ. ಇನ್ನೂ ಮಾತಾಡ್ತೀನಿ ಇವಾಗ, ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಇಲ್ಲಿಂದ ಮೂಡುಬಿದ್ರೆಯಿಂದ ಭರತ್ ಮಾತಾಡೋದು. ಸರ್, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 21/7 1975. ಓಕೆ, ಸಮಯ? ರಾತ್ರಿ 8 ಗಂಟೆಗೆ. ಹುಟ್ಟಿದಲ್ಲಿ ಸರ್? ಹುಟ್ಟಿದ್ದು ಬಾಂಬೆ. ಒಂದು ನಿಮಿಷ ಸರ್, ಹುಟ್ಟಿದ್ದು ಬಾಂಬೆನಾ? ಹೌದು. ಅಕ್ಷಾಂಶ ರೇಖಾಂಶ ಓಕೆ. ಮುಂಬೈ, ಮುಂಬೈ, ಅಮ್ಚಿ ಮುಂಬೈ. ಒಂದೇ ಒಂದು ನಿಮಿಷ ಸರ್, ಹಾಕಬೇಕಾಗುತ್ತೆ. ಮಹಾರಾಷ್ಟ್ರ ಓಕೆ. ಮುಂಬೈಲಿ ಎಲ್ಲಿ ಸರ್? ಕುರ್ಲಾದಲ್ಲಿ. ಕುರ್ಲಾದಲ್ಲಿ ಓಕೆ, ಪರವಾಗಿಲ್ಲ. ನಿಮ್ಮದು ಪೂರ್ವಾಷಾಢ ನಕ್ಷತ್ರ ಧನುರಾಶಿನಾ? ಹೌದು ಗುರುಜಿ, ಪೂರ್ವಾಷಾಢ ನಕ್ಷತ್ರ ಧನುರಾಶಿಯ ಜಾತಕ. ಓಕೆ, ಇದರಲ್ಲಿ ರಾಹುದೇಶ ನಡೀತಾ ಉಂಟು ಸರ್. ಸದ್ಯದ ಮಟ್ಟಿಗೆ ರಾಹುದೇಶ ನಡೀತಾ ಉಂಟು. ರಾಹು ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತಾನೆ, ಇಲ್ಲ ಮೆಂಟಲ್ ಟೆನ್ಷನನ್ನು ಜಾಸ್ತಿ ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಷನ್ ಉಂಟಲ್ಲ. ಶನಿ ಭುಕ್ತಿ ನಡೀತಾ ಉಂಟು ಎಲ್ಲರಿಗೂ ಕೂಡ. ಇವತ್ತು ಶನಿ ಶನಿ ಶನಿನೇ, ಬಟ್ ಈ ಜಾತಕದಲ್ಲಿ ಕಾಂಬಿನೇಷನ್ ಬೇರೆ ಬಂದುಬಿಟ್ಟಿದೆ. ಶನಿಯ ಭುಕ್ತಿ ನಡೀತಾ ಉಂಟು. ಶನಿ ಭುಕ್ತಿ ಕೂಡ ಏನು ಮಾಡ್ತಾನಪ್ಪ, ಶನಿ ಬುಧನ ಜೊತೆ ಸೇರ್ಕೊಂಡಿದ್ದಾನೆ, ತಕ್ಕ ಮಟ್ಟಿಗೆ ರಿಸಲ್ಟ್ ಕೊಡ್ತಾನೆ, ತುಂಬ ಒಳ್ಳೇದಂತ ಹೇಳುವುದಿಲ್ಲ, ಬಟ್ ಓಕೆ ಪರವಾಗಿಲ್ಲ. ತಕ್ಕ ಮಟ್ಟಿ ಈ ಜಾತಕವನ್ನು ನೋಡಿದಾಗ ಏನಾಗುತ್ತೆ, ಈ ಜಾತಕ ನಾನು ಮುಖ್ಯವಾಗಿ ಈ ಜಾತಕವನ್ನು ಹೇಳಬೇಕಾದ್ರೆ, ಎಲ್ಲೊಂದು ಕಡೆ ಆರೋಗ್ಯದ ಸಮಸ್ಯೆ ಎಂದೆಲ್ಲ ನೀವು ಅದನ್ನು ಪಾರ್ ಮಾಡಿ ಬರಬೇಕನ್ನ ಅನಿವಾರ್ಯತೆ, ಅದನ್ನು ಪಾರ್ ಮಾಡಿ ಬಂದಿರ್ತೀರ ನೀವು ಆಲ್ರೆಡಿ. ಆನಂತರ ಸ್ವಲ್ಪ ಸ್ಟ್ರಗಲ್ ಇರ್ತದೆ, ಆನಂತರ ಪರವಾಗಿಲ್ಲ, ಲೈಫಲ್ಲಿ ಚೆನ್ನಾಗಿ ಹೋಗ್ಬೋದು, ಅಂಥದ್ದೇನು ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಬಟ್ ರಾಹುದೇಶ ಮಾತ್ರ ಡಿಸ್ಟರ್ಬೆನ್ಸ್ ಡಿಸ್ಟರ್ಬೆನ್ಸ್ ಸರ್, ತೊಂದರೆಗಳನ್ನು ಆತ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ. ಅದ್ರ ಜೊತೆಗೆ ಶನಿ ಭುಕ್ತಿ ನಡೆಯೋದ್ರಿಂದ ಕಾರ್ಯಕ್ಷೇತ್ರದಲ್ಲಿ ಕೂಡ ನಿಮಗೆ ಡಿಸ್ಟರ್ಬೆನ್ಸ್ ಅನ್ನು ಉಂಟು ಮಾಡಿಯೇ ಮಾಡ್ತಾನೆ. ಏನು ತಿಳ್ಕೊಳ್ಬೇಕು ಸರ್, ಹೇಳಿಬಿಡಿ. ಅದೇ ನಾವು ಬಿಸ್ನೆಸ್ ಮಾಡ್ತಾ ಇದ್ದೇವೆ, ಸರಿ, ಸ್ವಲ್ಪ ಎಲ್ಲ ಲಾಸ್ ಆಗಿದೆ, ಈಗ ಸ್ಟಾರ್ಟ್ ಮಾಡ್ಬೇಕಂತ ಉಂಟು, ಈಗ ಮಾಡ್ಬೋದ ಗುರುಜಿ? ಸರ್ ನೋಡಿ, ಇಲ್ಲಿ ಏನಾಗುತ್ತೆ, ನಾನು ಒಂದು ಮಾತು ಹೇಳ್ತೇನೆ. ರಾಹುದೇಶ ನಡೀತಾ ಉಂಟು. ಏನು ರಾಹುದೇಶ ನಡೀತಾ ಉಂಟು ನಿಮಗೆ? ರಾಹುದೇಶ ನಡಿಬೇಕಾದ್ರೆ ರಾಹು ಎಲ್ಲಿದ್ದಾನೆ, ಬಾದರಾಶಿಯಲ್ಲಿ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನೆ ರಾಹು. ರಾಹು ಏನು ಮಾಡ್ತಾನೆ, ತನ್ನ ಒಂದು 5ನೇ ದೃಷ್ಟಿಯಿಂದ ಇಲ್ಲಿ ಮೀನರಾಶಿಯನ್ನು, ಮೂರನೇ ಮನೆ ನೋಡ್ತಾ ಇದ್ದಾನೆ. ಬಿಸ್ನೆಸ್ ಮಾಡಬೇಕಾದ್ರೆ ಮೂರನೇ ಮನೆ ತುಂಬ ಚೆನ್ನಾಗಿರ್ಬೇಕು, ಬಟ್ ಅಲ್ಲಿ ಏನಾಗುತ್ತೆ, ರಾಹುವಿನ ದೃಷ್ಟಿ ಬಿದ್ದು ಬಿಟ್ಟಿದೆ. ಅದಕ್ಕೋಸ್ಕರ ಏನಾಗುತ್ತೆ, ಅದು ಮುಂದುವರಲಿಕ್ಕೆ ಬಿಡುವುದಿಲ್ಲ ಅಂತ, ಎಲ್ಲೊಂದು ಕಡೆ ಲಾಸಸ್ ಮಾಡುವಂಥ ಸಾಧ್ಯತೆಗಳು ಈ ಜಾತಕದ ಮುಖಾಂತರ ತುಂಬ ಜಾಸ್ತಿ. ಅದರಲ್ಲೂ ಕೂಡ ಶನಿ ಭುಕ್ತಿ ನಡೆಯುವುದರಿಂದ ನೋಡಿ, ಆತ ನಿಮಗೆ ಶನಿ ಭುಕ್ತಿ ನಡೆಯುವಾಗ ಏನಾಗುತ್ತೆ, ಬುಧ ಇದ್ದಾನೆ ಜೊತೆಗೆ. ಓಕೆ, ಬಿಸ್ನೆಸ್ ಮಾಡಲಿಕ್ಕೆ ಮೆಂಟಾಲಿಟಿ ಮನಸ್ಸನ್ನು ಕೊಡ್ತಾನೆ. ಓಕೆ, ಆದರೂ ಕೂಡ ಏನಾಗುತ್ತೆ, ಇಲ್ಲಿ ಒಬ್ಬ ಚಂದ್ರ ಇದ್ದಾನೆ. ಚಂದ್ರ ಯಾರು, ಚಂದ್ರ ಬಂದು ಈ ಜಾತಕಕ್ಕೆ ಮಕರ ಲಗ್ನದ ಜಾತಕ, ಮಕರ ಲಗ್ನದ ಜಾತಕಕ್ಕೆ ಚಂದ್ರ ಬಂದು ಸಪ್ತಮಾಧಿಪತಿ ಆತ ಮಾರಕಾಧೀಶ ಆತ ವ್ಯಯಸ್ಥಾನದಲ್ಲಿ ಇದ್ದುಕೊಂಡು ಏನು ಮಾಡ್ತಾನೆ, ಶನಿಯನ್ನು ಮತ್ತೆ ಬುಧನನ್ನು ನೋಡ್ತಾ ಇದ್ದಾನೆ. ಅಂದರೆ ವ್ಯಯ ಮಾಡಲಿಕ್ಕೋಸ್ಕರ ಆತ ಕಾಯ್ತಾ ಇದ್ದಾನೆ. ಅದಕ್ಕೋಸ್ಕರ ನಾನು ಹೇಳೋದೇ, ದಯವಿಟ್ಟು ಬಿಸ್ನೆಸ್ಗೆ ಕೈ ಹಾಕುವಂಥ ಒಂದು ಪ್ರಮೇಯ ಈಗ ಬೇಡ ಅಂತ ಹೇಳ್ತೇನೆ. ಎಲ್ಲಿ ಕೆಲಸ ಏನಾದರೂ ಇದ್ದರೆ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ವೇಳೆ ಬಿಸ್ನೆಸ್ ಮಾಡಬೇಕು ಅಂತ ಆದರೆ ನೀವೇನು ಮಾಡ್ಬೋದು, ನಿಮ್ಮ ಪತ್ನಿಯ ಜಾತಕ ಅಥವಾ ಮಕ್ಕಳ ಜಾತಕವನ್ನು ತೋರಿಸಿ, ಅದರಲ್ಲಿ ಏನಾದರೂ ಅವರ ಜಾತಕ ತುಂಬ ಚೆನ್ನಾಗಿದೆ,
ಆದ್ದರಿಂದ ಅವರ ಹೆಸರಿನಲ್ಲಿ ಅದನ್ನು ನೀವು ಕನ್ಸ್ಟ್ರಕ್ಷನ್ ಮಾಡ್ಬೋದು ಅಥವಾ ಅವರ ಹೆಸರಿನಲ್ಲಿ ಅದನ್ನು ರಿಜಿಸ್ಟರ್ ಮಾಡಿದ್ದು ನೀವು ಕೆಲಸ ಮಾಡುವಂತೆ ಅದರಲ್ಲಿ ಇದ್ಕೊಂಡು ಮಾಡ್ಬೋದು ಸರ್. ಸೊ ಅದಕ್ಕೆ ಪ್ರೊಸೀಜರ್ ಉಂಟು, ಅದನ್ನು ಮಾಡಬೇಕಾದ ಅನಿವಾರ್ಯತೆ ಉಂಟು ಸರ್. ಬಟ್ ಈ ಜಾತಕದ ಬಗ್ಗೆ ಕಡಾಕಡಿಯಾಗಿ ಹೇಳ್ತೇನೆ, ಶನಿಯಲ್ಲಿ ರಾಹುವಿನಲ್ಲಿ ಶನಿಯ ಭುಕ್ತಿ ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಹೇಳ್ತೇನೆ. ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅನ್ನದ ಲಾಸ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟು ಸರ್. ಓಕೆನಾ? ಸರಿ, ಒಳ್ಳೇದಾಗ ಸರ್. ಒಂದು ಮಾತು ಹೇಳಿ ಸರ್ ಹೇಳಿ, ಏನಾದ್ರೂ ಪರಿಹಾರ ಉಂಟಾ ಗುರುಜಿ? ಸ್ವಲ್ಪ ಪರಿಹಾರ ಸುಮ್ಮನೆ ಕೂತ್ಕೊಳ್ಳದೆ ಪರಿಹಾರ ಅಂದ್ರೆ ಸೈಲೆಂಟ್ ಆಗಿರ್ಬೇಕು, ತುಂಬಾ ಇದು ಮಾಡಬಾರ್ದು, ಕೆಲಸದಲ್ಲಿ ಧ್ಯಾನ ಇಡ್ಬೇಕು. ಯಾಕಂದ್ರೆ ಶನಿ ನೋಡಿ, ಶನಿ ನಿಮ್ಮ ಜಾತಕ್ಕೆ ಯಾರು? ಶನಿ ಬಂದು ಲಗ್ನಾಧಿಪತಿ ಆತ, ಗೊತ್ತಾಯ್ತು? ಅದಕ್ಕೆ ಪರಿಹಾರ ಯಾಕೆ? ಅದಕ್ಕೆ ಅಗತ್ಯ ಇಲ್ಲ, ಲಗ್ನಾಧಿಪತಿಗೆ ಪರಿಹಾರ ಯಾಕೆ ಬೇಕು? ಅಗತ್ಯನೇ ಇಲ್ಲ, ಅದು ನೀವೇ ತಾನೇ. ಅದರಿಂದ ನೀವೇ ಸರಿಯಾಗಿರ್ಬೇಕು, ಅಂದ್ರೆ ಸೈಲೆಂಟ್ ಆಗಿರ್ಬೇಕು. ಶನಿಯ ಮಹತ್ವ ಏನಿರ್ತದೆ? ಸೈಲೆಂಟ್ ಆಗಿರೋದು, ಡೀಸೆಂಟ್ ಆಗಿರೋದು ಶನಿಯ ಮಹತ್ವ. ಓಕೆ, ಸೈಲೆಂಟ್ ಆಗಿರ್ಬೇಕು, ಡೀಸೆಂಟ್ ಆಗಿರ್ಬೇಕು, ತುಂಬ ಮಾತಾಡ್ಲಿಕ್ಕೆ ಹೋಗಬಾರ್ದು. ಅಷ್ಟು ಮಾಡಿದ್ರೆ ಶನಿ ಒಳ್ಳೆ ಫಲ ಕೊಡ್ತೇನೆ, ಏನೂ ತೊಂದರೆ ಇಲ್ಲ. ಬಟ್ ಆತ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಅದು ವರ್ಕ್ ಆಗೋದಿಲ್ಲ, ಯಾಕಂದ್ರೆ ನಿಮ್ಮ ಮೂರನೇ ಮನೆಗೆ ರಾಹು ನೋಡ್ತಾ ಇದ್ದಾನೆ, ಅನಂತರ ಮಾರಕದಿಶೆ ಏನು ಮಾಡ್ತಾನೆ, ಆತ ಶನಿಯನ್ನು ನೋಡ್ತಾ ಇದ್ದಾನೆ, ಇದು ನಿಮ್ಮನ್ನು ವ್ಯಯ ಮಾಡಲಿಕ್ಕೋಸ್ಕರ ನಿಂತಿರ್ತಾನೆ, ಅದಕ್ಕೋಸ್ಕರ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಿರ್ತಾನೆ. ಒಂದು ಮಾತು ನಾನು ಹೇಳಬೇಕಂತ ಹೇಳಿ ಸರ್, ನಿಮಗೆ ಕರೆಕ್ಟಾಗಿದೆ. ಓಕೆ, ಒಂದು ಮಾತು ಅಂದರೆ ಇಷ್ಟೇ ಹೇಳ್ತೇನೆ ನಿಮಗೆ, ನಿಮ್ಮ ಮನೆಯಲ್ಲಿ ಗುರುವಿನ ಫೋಟೋ ಎಷ್ಟು ಉಂಟಂತ ನೋಡಿ. ಗುರುವಿನ ಫೋಟೋ ತುಂಬ ಫೋಟೋ ಇದ್ರೆ ತೆಗೆದುಬಿಟ್ಟು ಒಂದು ಫೋಟೋ ಇಟ್ಕೊಳ್ಳಿ, ಅದರಲ್ಲಿ ಕೂಡ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಂದೇ ಬರ್ತದೆ. ಓಕೆ, ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಯಾವಾಗ ಈ ಕಡವನ್ನು ಧರಿಸ್ತೀರಲ್ವಾ, ಸೊ ಮನೆಯ ಮೂರನೇ ಮನೆಯನ್ನು ಆಕ್ಟಿವೇಟ್ ಆಗಿಬಿಡ್ತದೆ. ಆಗ ಮನೆಯಲ್ಲಿ ವಿಶೇಷ ರೀತಿಯಲ್ಲಿ ಜಗಳಗಳು ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ, ಭೂಮಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ. ಹಣಕಾಸು ನಿಮ್ಮದು ಹೊರಗಡೆ ಇರ್ತದೆ, ಅದು ಬರಲಿಕ್ಕೆ ಬಿಡುವುದಿಲ್ಲ, ಮತ್ತು ಅಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತೆ. ಸ್ವಲ್ಪ ಕೇರ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು. ಒಂದು ಮಾತು ನೆನ್ಪಿಟ್ಬಿಡಿ, ನಾನು ಇಲ್ಲಿ ಕೆಲವರಿಗೆಲ್ಲ ಪ್ರೆಡಿಕ್ಷನ್ ಮಾಡುವಾಗ ನೆಗೆಟಿವ್ ಇರ್ತದೆ, ನಾನು ಏನು ಮಾಡೋ ಹಾಗಿಲ್ಲ, ನೆಗೆಟಿವ್ ಇರ್ತದೆ ಅಲ್ಲ. ಪರಿಹಾರ ನೀವು ಕೇಳಿಯೇ ಕೇಳ್ತೀರಿ, ಇಲ್ಲ ಅಂತ ಹೇಳುವುದಿಲ್ಲ. ಓಕೆನಾ? ಸೊ ಕೆಲವರಿಗೆ ಪರಿಹಾರದ ಅಗತ್ಯ ಇರುವುದಿಲ್ಲ, ಪ್ರಯತ್ನ ಮಾಡಿದ್ರೇ ಸಾಕಾಗ್ತದೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರೆ. ಆದರೂ ಕೂಡ ನೆನ್ಪಿಟ್ಕೊಳ್ಳಿ, ಯಾವಾಗ ನಿಮಗೆ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತೊಂಡು, ಅದಕ್ಕೆ ಕಾರಣ ನಿಮ್ಮ ಮನೆಯೇ ಆಗಿರ್ತದೆ. ನಾನು ಹೇಳೋದಾದರೆ ಮನೆಯನ್ನು ಸರಿ ಮಾಡಿಸ್ಕೊಳ್ಳಿ. ಮನೆಯಲ್ಲಿ ನೀವು ಎಣಿಸ್ತೀರಾ, ನಾನು ವಾಸ್ತು ಮಾಡಿದ್ದೇನೆ, ನಾನು ಅದು ಮಾಡಿದ್ದೀನಿ, ಇದು ನೋ, ಅದಲ್ಲ. ನೀವೇನೇ ಮಾಡಿಸಿ, ನಿಮ್ಮಲ್ಲಿ ನಿಮ್ಮ ಮನೆಯಲ್ಲಿ ಇಟ್ಟಂತಹ ಕೆಲವು ವಸ್ತುಗಳೇನು ನೋಡಿ, ಅದು ಪ್ರಾಬ್ಲಮ್ ಕೊಡ್ತಾ ಇರ್ತದೆ, ನಿಮಗೆ ಗೊತ್ತೇ ಇಲ್ಲದಂತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ಮನೆಯನ್ನು ಚೆಕ್ ಮಾಡಿಸ್ಕೊಳ್ಳಿ. ಏನೇ ಪ್ರಾಬ್ಲಮ್ ಬಂದರೂ ಕೂಡ ಮನೆಗೆ ಮುಖ್ಯವಾದ ಪ್ರಥಮ ಪ್ರಾಶಸ್ತ್ಯ ಮನೆಗೇನೆ ಕೊಡಬೇಕು. ಮನೆಯನ್ನೇ ಚೆಕ್ ಮಾಡಿಸ್ಕೊಳ್ಬೇಕು, ಮನೆಗೇನೆ ವಾಸ್ತು ಪ್ರಕಾರ ಅದನ್ನು ಪ್ರಿಪೇರ್ ಮಾಡಬೇಕು, ಅಥವಾ ಏನು ವಸ್ತುವಿನಿಂದ ಪ್ರಾಬ್ಲಮ್ ಬರ್ತದೆ ಅದನ್ನು ಫೈಂಡ್ ಔಟ್ ಮಾಡಬೇಕು. ಅಷ್ಟು ನಾಲೆಜ್ ಇರೋವ್ರನ್ನೇ ಕರೆಸ್ಕೊಂಡು ವಾಸ್ತು ಮಾಡಬೇಕಪ್ಪ ಅಂದರೆ ಒಳ್ಳೆಯದಾಗುತ್ತೆ ನಿಮಗೆ ಅಲ್ವಾ. ಆಗೇನಾಗುತ್ತೆ, ಇದರ ದೋಷಗಳನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಉಂಟು. ಏನೆಲ್ಲ ಉಂಟು? ನಿಮಗೆ ರಾಹುದೇಶ ನಡೀತುಂಟು, ಶನಿಭುಕ್ತಿ ನಡೀತುಂಟು, ಇದರ ದೋಷಗಳೇನುಂಟು ಅದರ ಮುಖಾಂತರ ನಿವಾರಣೆ ಮಾಡಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದೆ. ಸೊ ಅದನ್ನು ನೆನ್ಪಿಟ್ಕೊಂಡು ತುಂಬ ಚೆನ್ನಾಗಿರುತ್ತೆ ನಿಮಗೆ. ಓಕೆ, ಅದಕ್ಕೋಸ್ಕರ ಯಾರಿಗಾದರೂ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತುಂಟು, ಮೊದಲನೇ ಪ್ರಾಶಸ್ತ್ಯ ಮನೆಗೆ ಕೊಡಿ ಅಂತ ಹೇಳಿದ್ರೆ, ಮೊದಲು ಮನೆಗೆ ಪ್ರಾಶಸ್ತ್ಯ ಕೊಡಿ ಅಲ್ವಾ. ಮನೆಯನ್ನು ಯಾರಾದರೂ ಒಳ್ಳೆ ವಾಸ್ತು ಜನ ಕರೆಸ್ಕೊಂಡು ಮನೆಯನ್ನು ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಲಿಕ್ಕೆ, ಯಾಕಂದರೆ ನಿಮ್ಮ ಪ್ರಾಬ್ಲಮ್ ಏನುಂಟು, ಯಾವುದೋ ಒಂದು ವಸ್ತುವಿನಿಂದ ಬರ್ತಾ ಉಂಟು, ಯಾವುದೋ ಒಂದು ಏನೋ ಒಂದು ಇಟ್ಕೊಂಡಿದ್ದೀರಾ, ಸಣ್ಣ ಸಣ್ಣ ವಸ್ತು ಕೂಡ ಆಗ್ಬೋದು, ತೊಂದರೆ ಅದರಿಂದಲೇ ಬರ್ತಾ ಇರ್ತದೆ. ನನಗೆ ನಿನ್ನೆ ಒಂದು ಫೋನ್ ಬಂತು ಮುಂಬೈಯಿಂದ. ಫೋನ್ ಬಂದಾಗ ಅವ್ರು ಹೇಳಿದರು, ಇತ್ತೀಚೆಗೆ ಕೆಲವು ದಿನಗಳಿಂದ ಗಂಡ ಮತ್ತು ನನ್ನ ನಡುವೆ ತುಂಬ ಜಗಳ ಆಗ್ತಾ ಉಂಟಪ್ಪ, ಏನಂತ ಗೊತ್ತಿಲ್ಲ, ಅವರು ಹಾಗೆ ಮಾಡ್ತಾ ಇದ್ದಾರೆ, ನಾನು ಏನು ಹೇಳಿದರೂ ಕೇಳುವುದಿಲ್ಲ, ಸಂಶಯಾತ್ಮಕವಾಗಿ ಅವರು ವರ್ತನೆ ಮಾಡ್ತಾರೆ, ಅವರೆಲ್ಲ ಮೆಸೇಜ್ ಎಲ್ಲ ಮಾಡ್ತಾ ಇರ್ತಾರೆ, ಈ ರೀತಿಯೆಲ್ಲ ಒಂದು ಫೋನ್ ಬಂದಪ್ಪ. ಸೊ ಗಂಡ ಹೆಂಡತಿ ಮಧ್ಯೆ ವಿಪರೀತ ತಿಕ್ಕಾಟ, ವಿಪರೀತ ಜಗಳ, ಅದು ಕೂಡ ವಿಕೋಪಕ್ಕೆ ಹೋಗಿಬಿಟ್ಟಿದೆ ಜಗಳ, ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಓಕೆ, ಕೂಡಲೇ ನಾನು ಪ್ರಶ್ನೆ ಕೂಡಲೇ ಹಾಕಿ ನೋಡಿದೆ, ಅದರಲ್ಲಿ ಒಂದಂತೂ ಬಂತು, ಮನೆಯಲ್ಲಿ ಒಂದು ಸೆಂಟಿನ ಬಾಟಲ್ ಅಲ್ಲ ಸ್ಪ್ರೇ ಬಾಟಲ್ ತಂದಿಟ್ಟಿದ್ದೀರಾ, ಅಥವಾ ಸೀರೆ ಅಥವಾ ಯಾವುದೇ ಹೊಸ ವಸ್ತ್ರಗಳನ್ನು ತಂದಿಟ್ಟಿದ್ದೀರಾ ನೀವು, ಅದನ್ನು ಚೆಕ್ ಮಾಡಿ ಅಂತ ಹೇಳಿದೆ. ಹೌದು ಅಂತ ಹೇಳಿದರು. ಹೌದು, ಒಂದು ತಿಂಗಳ ಮುಂಚೆ ನಾನು ಸೆಂಟ್ ಬಾಟಲನ್ನು ತಂದಿಟ್ಟಿದ್ದೆ, ಅದು ತುಂಬ ಕಾಸ್ಟ್ಲಿ, ಅದು 3,000 ರೂಪಾಯಿ ಉಂಟು, ಅದಕ್ಕೆ ಸ್ವಲ್ಪ ಹಾಕಿದ್ರೆ ಸಾಕು ಜುಮ್ ಅಂತ ಎಲ್ಲ ಬರ್ತದೆ. ನಾನು ಹೇಳಿದೆ ಅದನ್ನು ತಂದು ನಾನು ಕೊಟ್ಟುಬಿಡಿ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ, ತಂದು ಕೊಡ್ತೇನೆ ಅಂತ ಹೇಳಿದ್ದಾರೆ, ಗೊತ್ತಿಲ್ಲ ಯಾವಾಗ ಬರ್ತಾರೆ ಅಂತ. ಈಗ ಅದನ್ನು ತೆಗೆದ್ರೆ ಏನಾಗುತ್ತೆ, ಅವರ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, 100% ಸಾಲ್ವ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ಒಂದು ಸಣ್ಣ ಸೆಂಟಿನ ಬಾಟಲ್ ಅಲ್ವಾ, ಒಂದು ಸಣ್ಣ ಸ್ಪ್ರೇ ಬಾಟಲ್, ಏನಿಲ್ಲ ಅಲ್ವಾ, ಕಾಸ್ಟ್ಲಿ ಆಗಿರುವಂಥದ್ದು ಸಣ್ಣ ಸ್ಪ್ರೇ ಬಾಟಲ್ ತಂದು ಕಬಾಟಲ್ಲಿ ಇಟ್ಟು ಬಿಟ್ಟಿದ್ದಾರೆ, ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ. ಏನು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ, ಗಂಡ ಹೆಂಡತಿ ಮಧ್ಯೆ ಏನೋ ಒಂಥರ ಸಂಶಯಕ್ಕೆ ಎಡೆ ಮಾಡಿಕೊಡುವಂತಹ ಪ್ರಾಬ್ಲಮ್ ಕ್ರಿಯೇಟ್ ಆಗಿಬಿಟ್ಟಿದೆ ಅಲ್ವಾ, ಅದರಿಂದಾಗಿ. ಸೊ ಈಗ ಅದನ್ನು ತೆಗೆದು ಬಿಟ್ಟರೆ 100% ಪ್ರಾಬ್ಲಮ್ ಸಾಲ್ವ್ ಆಗಿದೆ. 100% ಪ್ರಾಬ್ಲಮ್ ಸಾಲ್ವ್ ಆಗಲೇಬೇಕು, ಚಾನ್ಸೇ ಇಲ್ಲ ಆಗುವುದಿಲ್ಲ ಅಂತ ಹೇಳಲಿಕ್ಕೆ ಅಲ್ವಾ. ಅದಕ್ಕೇನು ಹೇಳುವುದು, ಏನು ತಂದಿಟ್ಟಿದ್ದೀರಾ ಮನೆಯಲ್ಲಿ, ಏನುಂಟು ನಿಮ್ಮ ಮನೆಯಲ್ಲಿ, ಒಂದು ಸಣ್ಣ ಸಣ್ಣ ವಸ್ತುಗಳು ಸಮೇತ ನಿಮಗೆ ಪ್ರಾಬ್ಲಮ್ ಕೊಡಲಿಕ್ಕೆ ಸಾಧ್ಯತೆ ಉಂಟು. ಸೊ ಅದು ಮೊದಲು ಅದನ್ನು ತಿಳ್ಕೊಳ್ಬೇಕಾದಂಥ ಅನಿವಾರ್ಯತೆ ಖಂಡಿತ ಉಂಟು. ಆದರೆ ನನಗೆ ಮಾತ್ರ ಪ್ರಿಡಿಕ್ಷನ್ ಮಾಡುವಾಗ ಅದರಲ್ಲಿ ಏನುಂಟು ನಾನು ಅದನ್ನೇ ಹೇಳಬೇಕು, ಅದಕ್ಕಿಂತ ಮುಂದೆ ನಾನು ಹೋಗುವುದಿಲ್ಲ. ಯಾಕಂದರೆ ಅದು ಜ್ಯೋತಿಷ ಎಷ್ಟಾದರೂ ಕೂಡ ಅಲ್ವಾ, ಜ್ಯೋತಿ ಈಶ ಅಲ್ವಾ, ಈಶ್ವರನ ಜ್ಯೋತಿ ಅದು. ಅದಕ್ಕೋಸ್ಕರ ಅಲ್ಲಿ ಇದ್ದದ್ದನ್ನೇ ಹೇಳಬೇಕು ಹೊರತು ನಿಮಗೆ ಖುಷಿ ಆಗಬೇಕಂತ ನಾನು ಅದರಲ್ಲಿ ಕತೆ ಕಟ್ಟಿ ಹೇಳುವ ಹಾಗೆ ನನ್ನಿಂದ ಅಂತೂ ಆಗುವುದಿಲ್ಲ ಅಂತ ಹೇಳ್ತೇನೆ. ದಯವಿಟ್ಟು ಕ್ಷಮೆ ಇರಲಿ, ಅದು ಆಗುವುದೇ ಇಲ್ಲ, ನಾನು ಅದನ್ನು ಮಾಡುವುದೇ ಇಲ್ಲ, ನನಗೆ ಅದು ಅಗತ್ಯ ಕೂಡ ಇಲ್ಲ. ಓಕೆನಾ? ಸೊ ಅದರಲ್ಲಿ ಏನುಂಟು ಅದು ಪ್ರಾಬ್ಲಮ್
ತೊಂದರೆ ಬರ್ತಾ ಉಂಟು. ಸೊ ಮನೆಯನ್ನು ಚೆಕ್ ಮಾಡಿಸ್ಕೊಳ್ಳಿ, ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರ್ತೀರ. ಓಕೆನಾ? ಗೊತ್ತಾಗ್ಬಿಡ್ತು. ಈಗ ಈ ಒಂದು ಖಡಗದ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಹೇಳ್ತೇನೆ ನಿಮ್ಗೆ, ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಎಲ್ಲಿಂದ? ದೇವಿದಾಸ್ ಅಂತ, ಮುರುಡೇಶ್ವರ. ದೇವದಾಸ್? ದೇವಿದಾಸ್. ದೇವಿದಾಸ್ ಅವರು ಮುರುಡೇಶ್ವರದಿಂದ? ಸರಿ, ಯಾರ ಬಗ್ಗೆ ತಿಳ್ಕೊಬೇಕು ಸರ್? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ ಬೇಗ ಬೇಗ ಹೇಳಿ. 15/9/1981. ಸಮಯ ಹೇಳಿ ಸರ್. 5:30 PM. 5:30 PM ಹುಟ್ಟಿದ್ದೆಲ್ಲಿ ಸರ್ ತಾವು? ಹುಟ್ಟಿದ್ದಿಲ್ಲಿ, ಮುರುಡೇಶ್ವರದಲ್ಲಿ. ಮುರುಡೇಶ್ವರದಲ್ಲಿ ಹುಟ್ಟಿದ್ದ? ಓಕೆ. ಸೊ ನಿಮ್ಮ ಜಾತಕ ಬಂದು ರೇವತಿ ನಕ್ಷತ್ರ ಮೀನ ರಾಶಿಯ? ಹೌದು, ರೇವತಿ ನಕ್ಷತ್ರ ಮೀನ ರಾಶಿಯ ಜಾತಕ. ನೋಡೋಣ ಈ ಜಾತಕ ಏನು ಹೇಳುತ್ತೆ ಅಂದರೆ, ಈ ಜಾತಕದಲ್ಲಿ ಹೇಗಪ್ಪ ಮುಂದೆ ಹೋಗ್ತೀರಿ ನೀವು? ಕಷ್ಟಪಟ್ಟು ಬರಬೇಕು. ಏನು ಕಷ್ಟಪಟ್ಟು? ನಿಮ್ಮ ಹೆಸರು ಹೇಳಿ ಸರ್, ಒಮ್ಮೆ ರಿಪೀಟ್ ಮಾಡಿ. ದೇವಿದಾಸ್. ದೇವಿದಾಸ್. ದೇವಿದಾಸ್ ಸರ್, ಲೈಫಲ್ಲಿ ತುಂಬ ಕಷ್ಟಪಟ್ಟು ಬರಬೇಕಂತ ಇಂಡಿಕೇಷನ್ ಉಂಟು ಸರ್. ಸೊ ಕಷ್ಟಪಟ್ಟೇ ಬಂದಿರ್ತೀರಿ ನೀವು. ಬಟ್ ಓಕೆ, ಲೈಫಲ್ಲಿ ತಕ್ಕ ಮಟ್ಟಿಗೆ ಸಕ್ಸಸ್ ಇದೆ ನಿಮಗೆ, ಇಲ್ಲ ಅಂತ ಕೂಡ ನಾನು ಹೇಳುವುದಿಲ್ಲ. ಬಿಸ್ನೆಸ್ ಮಾಡುವಂಥ ಮೈಂಡ್ ತುಂಬ ಜಾಸ್ತಿ ಉಂಟು. ಬಿಸ್ನೆಸ್ ಮಾಡಬೇಕಂತ ನಿಮಗೆ ಮೈಂಡಿಗೆ ಬರ್ತಾನೆ ಇರ್ತದೆ ಯಾವಾಗ ಕೂಡ. ಈಗ ಬಿಸ್ನೆಸ್ ಮಾಡಲಿಕ್ಕೆ ಹೋಗೋದು ಬೇಡ ಅಂತ ಹೇಳ್ತೇನೆ. ಶುಕ್ರದೇಶ ನಡೀತಾ ಉಂಟು. ಶುಕ್ರದೇಶ ಏನು ಒಳ್ಳೇದು ಮಾಡ್ತಾನೆ, ಬಟ್ ಶುಕ್ರದೇಶ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡುವುದಿಲ್ಲ ಸರ್. ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಆತ ತೊಂದರೆಗಳನ್ನು ಕ್ರಿಯೇಟ್ ಮಾಡಬಲ್ಲ, ಕೆಲವೊಂದು ಆಕಸ್ಮಿಕ ರೀತಿಯ ಘಟನೆಗಳನ್ನು ಆತ ಘಟಿಸಬಲ್ಲ. ಇದರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತೇನೆ. ಅದರ ಜೊತೆಗೆ ಏನಾಗುತ್ತೆ, ಶನಿ ಭುಕ್ತಿ ನಡೀತಾ ಉಂಟು. ಯಾವಾಗ ಶನಿ ಭುಕ್ತಿ ಬರುತ್ತೆ ಆವಾಗ ಎಲ್ಲರೂ ಕೂಡ ಕೆಲಸದ ವಿಚಾರದಲ್ಲೇ ತೊಂದರೆ ಇರ್ತದೆ, ಕೆಲವರಿಗೆಲ್ಲ ಕೈಕಾಲು ನೋವು ಕೂಡ ಇರ್ತದೆ. ಅಪ್ಪ ಒಂದು ವಿಚಾರ ಬೇರೆ ಅಂತ ಹೇಳ್ತೇನೆ, ಏನು ತಿಳ್ಕೊಳ್ಬೇಕು ಇವರೇ ಹೇಳಿಬಿಡಿ. ಇದು ಭಾರಿ ಕಷ್ಟ ಆಗ್ತಾ ಉಂಟು, ಪರಿಹಾರ ಏನಂತ? ಕಷ್ಟ ಆಗ್ಲಿಕ್ಕೆ ಅದೇ ಹೇಳಿದ್ದು, ಶುಕ್ರದೇಶನೇ ಸಪೋರ್ಟ್ ಇಲ್ಲ ಸರ್. ಶುಕ್ರದೇಶ ತುಂಬ ತೊಂದರೆ ಕೊಡ್ತಾ ಉಂಟು ಇದರಲ್ಲಿ. ಕಷ್ಟ ಕಷ್ಟನೇ, ಯಾಕಂದ್ರೆ ಶನಿ ಅಲ್ವಾ, ಶನಿ ಕಷ್ಟನೇ ಕೊಡುವಂಥದ್ದು. ಏನು ಸುಖ ಕೊಡ್ತಾನವ? ಶನಿ ಕೂಡ ಕೊಡೋದಿಲ್ಲ. ನಿಮಗೆ ನಿಮ್ಮ ಜಾತಕ ನೋಡಿ, ಶುಕ್ರ ಯಾರು? ಶುಕ್ರ ಬಂದು ಬಾಧಾಧಿಪತಿ. ಸೊ ಬಾಧೆ ಕೊಡ್ತಾನಂತ. ಶುಕ್ರ ಏನು ಮಾಡ್ತಾನೆ, ತನ್ನ ರಾಶಿಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಭಾಗ್ಯದಲ್ಲೇ ಇದ್ದಾನೆ, ಬಟ್ ಬಾಧಾಧಿಪತಿ ಆಗಿದ್ದಾನೆ. ಅದಕ್ಕೋಸ್ಕರ ಆತ ಪ್ರಾಬ್ಲಮ್ನ ಕೊಡ್ತಾನೆ. ಆತನ ನಕ್ಷತ್ರ ಯಾವುದು? ಸ್ವಾತಿ ನಕ್ಷತ್ರ. ಅಂದರೆ ಆತ ರಾಹುವಿನ ನಕ್ಷತ್ರ ಇದ್ದಾನೆ. ಈ ರಾಹುವಿನ ನಕ್ಷತ್ರದಲ್ಲಿರುವ ರಾಹುಲಿದ್ದಾನೆ, ಕುಜನ ಜೊತೆಗೆ ಆತ ಏನು ಮಾಡ್ತಾನೆ, ಕುಜನ ಜೊತೆ ಕಾಂಬಿನೇಷನಲ್ಲಿದ್ದಾನೆ. ಸೊ ಇದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥದ್ದು. ತುಂಬ ಸುಲಭ ಅಲ್ಲ, ಮುಂದೆ ಹೋಗಲಿಕ್ಕೆ ಅಷ್ಟು ಸುಲಭದಲ್ಲಿ ಬಿಡುವುದಿಲ್ಲ. ಏನಾಗಿದೆ, ನಿಮಗೆ ಮದುವೆ ಆಗಿದ್ರೆ ಅಲ್ಲಿ ಪತ್ನಿ ಕಡೆಯಿಂದ ಕೂಡ ತೊಂದರೆ ಇರ್ತದೆ. ಇಲ್ಲಿ ನಿಮ್ಮ ಸಿಬ್ಲಿಂಗ್ಸ್, ಸಾರಿ, ಅಮ್ಮನ ಒಡ ಹುಟ್ಟಿದವರು ಯಾರು ಇರ್ತಾರೆ ಅವರ ಮುಖಾಂತರ ಕೂಡ ತೊಂದರೆ ಇರ್ತದೆ. ನಿಮಗೆ ಮಕ್ಕಳಿದ್ರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಇರ್ತದೆ. ಎಲ್ಲ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುವಂಥ ಅರ್ಥ ಆಯ್ತಾ? ಪರಿಹಾರ ಏನಿಲ್ಲ ಗುರು. ಸೊ ಏನು ಪರಿಹಾರ ಮಾಡಬೇಕು? ಸಣ್ಣ ಪರಿಹಾರ ಇದಕ್ಕೆ, ಪ್ರತಿ ಶುಕ್ರವಾರ ಶುಕ್ರವಾರ ದಿವಸ ಸ್ವಲ್ಪ ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ನಿಮ್ಮ ಕೈಯಿಂದ ಕೊಟ್ಟು ಬಿಡಿ ಸರ್. ಓಕೆನಾ? ತುಪ್ಪ, ಅರ್ಥ ಆಯ್ತಾ? ತುಪ್ಪವನ್ನು ದೇವಿ ದೇವಸ್ಥಾನಕ್ಕೆ ಅರ್ಪಣೆ ಮಾಡಿ. ಆಗ ಆ ಶುಕ್ರನ ನೆಗೆಟಿವ್ ಕಡಿಮೆ ಆದರೆ ಬಾಕಿ ವಿಚಾರ ಓಕೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ಬಟ್ ಯಾವುದೇ ಕಾರಣ ಕೂಡ ಅವಸರದ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ನಿಮಗೆ ಒಂದು ಮಾತು ಹೇಳಿಬಿಡ್ತೇನೆ, ಈ ಜಾತಕ ಹೇಗೆ ಕೆಲಸ ಮಾಡ್ತಾ ಅಂದರೆ, ಯಾವುದು ಬೇಡ ಅನಿಸ್ಬಿಡ್ತದೆ ಸರ್, ನೀವು ಒಂಥರ ಯಾವುದು ಬೇಡ ಅಂದರೆ ವಿರಕ್ತಿಗೆ ಬಂದುಬಿಡ್ತೀರ, ಅಂದರೆ ನಿಮಗೆ ಒಂಥರ ಸನ್ಯಾಸ ಭಾವ ಬಂದುಬಿಡ್ತದೆ. ಹೌದಾ? ಅದಕ್ಕೋಸ್ಕರ ಏನು ಏನು ಮಾಡಲಿಕ್ಕೆ ಹೋಗಬೇಡಿ ಸರ್. ದಯವಿಟ್ಟು ಈಗ ಸದ್ಯಕ್ಕೆ ತುಪ್ಪವನ್ನು ದಾನ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನನ್ನು ಬಂದು ಪರ್ಸನಲಾಗಿ ಭೇಟಿ ಮಾಡಿ, ಇನ್ನಷ್ಟು ಉಪಾಯಗಳನ್ನು ಹೇಳಿಕೊಡ್ತೇನೆ. ಓಕೆನಾ? ಆಯಿತು. ಓಕೆ, ಒಳ್ಳೆಯದಾಗಲಿ ಸರ್. ಹೋಗಿ ಬನ್ನಿ, ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಜಾತಕವನ್ನು ನೋಡಿದಾಗ ನಿಜವಾಗಿ ನೋಡಬೇಕಾದ್ರೆ ಈ ಜಾತಕ ಅವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ ಅಂದರೆ ಇಂಡಿಕೇಷನ್ ಉಂಟು. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು, ಅನ್ಯಥಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ರೈಟ್, ಗೊತ್ತಾಯಿತು ನಿಮಗೆ. ಸೊ ಖಡಗವನ್ನು ಧರಿಸಬೇಕಾದ್ರೆ ತುಂಬ ಜಾಗ್ರತೆ ಮಾಡಿ ಅಂತ ಹೇಳ್ತೇನೆ. ಸೊ ನೋಡಿ, ಯಾವಾಗ ಇದನ್ನು ಧರಿಸ್ತೀರ ನೀವು, ಆಗ ನಿಮ್ಮ ಜಾತಕದ ಮೂರನೇ ಮನೆ ಆಕ್ಟಿವೇಟ್ ಆಗಿದೆ. ನೀವು ಒಂದು ವಾಚ್ ಧರಿಸಿದ್ರು ಕೂಡ ಮೂರನೇ ಮನೆ ಆಕ್ಟಿವೇಟೇ. ನೀವು ಉಂಗುರ ಧರಿಸ್ತೀರ, ನೀವೇನು ಧರಿಸಿರಿ, ಯಾವುದಕ್ಕೆ ಸಂಬಂಧಪಟ್ಟಂತೆ ಕೂಡ ಅಲ್ವಾ? ಯಾಕೆ ಇಲ್ಲಿ ಕೆಂಪು ದಾರವನ್ನು ಕಟ್ತಾರೆ? ಯಾಕೆ ಗೊತ್ತಾ ನಿಮಗೆ? ಧೈರ್ಯಕ್ಕೆ ಬೇಕಾ. ಕೆಂಪು ದಾರವನ್ನು ಇಲ್ಲಿ ಕಟ್ಟಿದಾಗ ಕುಜ ಏನಿರ್ತಾನೆ, ಕುಜನ ಎನರ್ಜಿ ಮೂರನೇ ಮನೆಗೆ ಶಿಫ್ಟ್ ಆಗುತ್ತೆ, ಆಗ ನಿಮಗೆ ಪರಾಕ್ರಮದಲ್ಲಿ ವೃದ್ಧಿ ಆಗುತ್ತೆ ಅಂತ. ನನಗೆ ತುಂಬ ಹೆದರಿಕೆಯಪ್ಪ. ಸೊ ಕೆಂಪು ದಾರವನ್ನು ಕಟ್ಟಿಬಿಡ್ತಾರೆ, ಪರವಾಗಿಲ್ಲ. ಕೆಲವರು ಎಲ್ಲೋ ದಾರ ಕಟ್ಟಿಬಿಡ್ತಾರೆ, ಮೂರನೇ ಮನೆಗೆ ಗುರು ಹೋಗಿಬಿಡ್ತಾನೆ. ಕಪ್ಪು ದಾರ ಕಟ್ಟಿಬಿಡ್ತಾರೆ, ಮೂರನೇ ಮನೆಗೆ ಶನಿ ಹೋಗಿಬಿಡ್ತಾನೆ. ಸೊ ಇದು ಓಕೆ, ನಾನು ಇಲ್ಲ ಅಂತ ಹೇಳುವುದಿಲ್ಲ. ಬಟ್ ನಿಮಗೆ ಏನಾದರೂ ಮನೆಯಲ್ಲಿ ತುಂಬ ಜಗಳ ಆಗ್ತಾ ಉಂಟು, ತಾಯಿಯ ವಿಚಾರದಲ್ಲಿ ತೊಂದರೆ ಉಂಟು ನಿಮಗೆ, ಮನೆ ವಿಚಾರದಲ್ಲಿ ತೊಂದರೆ ಉಂಟು ನಿಮಗೆ, ಅಥವಾ ಮನೆ ಮಾಡಲಿಕ್ಕೇ ಆಗ್ತಾ ಇಲ್ಲ. ಓಕೆ, ನಾನು ತುಂಬ ಪ್ರಯತ್ನ ಮಾಡಿದೆ, ನನಗೆ ಮನೆ ಮಾಡಲಿಕ್ಕೇ ಆಗ್ತಾ ಇಲ್ಲ ಅಂದರೆ ಇದೆಲ್ಲವನ್ನು ತೆಗೆದು ಒಮ್ಮೆ ನೋಡಿ. ಎಲ್ಲ ತೆಗೆದು ಬಿಡಿ, ಉಂಗುರ ತೆಗೆದು ಬಿಡಿ, ಗಡಿಯಾರ ತೆಗೆದು ಎಲ್ಲ. ಇದು ಏನು ಮಾಡ್ತದೆ ಅಂದರೆ ನಿಮಗೆ ಧೈರ್ಯ ಕೊಡುತ್ತೆ, ಇನ್ನಷ್ಟು ಧೈರ್ಯ ಕೊಡುತ್ತೆ ನಿಮಗೆ. ಎಷ್ಟು ಧೈರ್ಯ ಕೊಡುತ್ತೆ ಅಂದರೆ, ಆ ಒಂದು ಲಕ್ಷ್ಮಣ ರೇಖೆ ಇದೆ ನೋಡಿ, ಅದನ್ನು ಪಾರ್ ಮಾಡಿ ಹೋಗ್ತೀರ ನೀವು ಅಲ್ವಾ? ಇಲ್ಲಾಂದರೆ ಏನಾಗುತ್ತೆ, ನಾವು ಮನೆ ಮಾಡಿದ್ರಿ ಯಾರಪ್ಪ ಈಗ ಲೋನ್ ಕಟ್ಟೋದು, ಲೋನ್ ಮಾಡಬೇಕಾಗುತ್ತೆ, ತುಂಬ ಲೋನ್ ಆಗುತ್ತೆ, ನನಗೆ ಅಷ್ಟು ಕೆಪಾಸಿಟಿ ಇಲ್ಲ, ನನ್ನ ಹತ್ರ ಹೆದರಿಕೊಂಡೇ ಹೆದರಿಕೊಂಡೇ ಇರ್ತೀರ ನೀವು. ಮನೆ ಮಾಡಲಿಕ್ಕೆ ನಿಮಗೆ ಆಗೋದಿಲ್ಲ, ಮನೆ ಮಾಡಲಿಕ್ಕೆ ನಿಮಗೆ ತುಂಬ ಕಷ್ಟ ಆಗುತ್ತೆ, ಏನು ಮಾಡಬೇಕು ಗೊತ್ತಾಗಿಲ್ಲ ನನಗೆ. ಓಕೆ, ಆಗ ನೀವು ಮನೆ ಮಾಡೋದಿಲ್ಲ, ಅದಕ್ಕೋಸ್ಕರ ನಿಮಗೆ ಅಂಥ ಸಿಚುವೇಶನ್ ಉಂಟು. ಸೊ ಇದನ್ನೆಲ್ಲ ತೆಗೆದು ಬಿಡಿ ಅಂತ ಹೇಳಿ, ತೆಗೆದುಬಿಟ್ಟು ಕೈಯನ್ನು ಕಾಲಿಟ್ಟುಕೊಳ್ಳಿ, ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ. ಅದರ ಜೊತೆಗೆ ಏನು ಸೀಮಾ ರೇಖೆ ಉಂಟು ಅಥವಾ ಏನು ಲಕ್ಷ್ಮಣ ರೇಖೆ ಉಂಟು, ಅದನ್ನು ಪಾರ್ ಮಾಡ್ಕೊಂಡು ಹೋಗ್ತೀರಿ ನೀವು, ಒಂದು ದೊಡ್ಡ ಸಾಧನೆಯನ್ನೇ ಮಾಡ್ತೀರಿ. ಓಕೆನಾ?
ನನ್ ಕೂಡ ಮನೆ ಬಗ್ಗೆ ಚಿಂತೆ ಇತ್ತು, ಮನೆ ಮಾಡ್ಬೇಕಂತ ಚಿಂತೆ ಇತ್ತು. ನಾನೇನು ಇದನ್ನೆಲ್ಲ ತೆಗೆದು ಬಿಟ್ಟೆ, ನೀವು ಎಣಿಸ್ತಿರಲ್ಲೋ ಗೊತ್ತಿಲ್ಲ. ಇದೆಲ್ಲ ತೆಗೆದು ಬಿಟ್ಟು 3 ತಿಂಗಳೊಳಗೆ ಫ್ಲಾಟ್ ಮಾಡಿ ಆಯ್ತು. ಈಗ ಫ್ಲಾಟ್ಗೆ ಹೋಗ್ತಾ ಇದ್ದೇನೆ, ಓಕೆನಾ? ಸೊ ಇಂಥ ಪರಿಸ್ಥಿತಿ, ಓಕೆ? ನೀವು ಕೂಡ ಇದನ್ನು ಮಾಡಿಕೊಳ್ಳಬಲ್ಲಿರಿ. ಇದು ಅದರ ರಹಸ್ಯ ಅಂತ ಹೇಳ್ತೀನಿ. ಇದು ರಹಸ್ಯ ತುಂಬ ಜನಕ್ಕೆ ಗೊತ್ತಿರುವುದಿಲ್ಲ. ಕೆಲವರು ಜ್ಯೋತಿಷಿಗಳಂದ್ರೆ ಏನೂ ಗೊತ್ತಿರುವುದಿಲ್ಲ, ಅಂತ ಪರಿಸ್ಥಿತಿ ಅಲ್ವಾ? ಸೊ ಇದೆಲ್ಲ ತುಂಬ ರಹಸ್ಯ, ತುಂಬ ಸಣ್ಣ ಮಟ್ಟಿನ ರೆಮಿಡಿಸ್ ಇದೆಲ್ಲ. ಇದನ್ನೆಲ್ಲ ಸ್ವಲ್ಪ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಸುಮ್ ಸುಮ್ಮನೆ ಏನೇನೋ ಮಾಡ್ಕೊಳ್ಳೋದಲ್ಲ ಅಂತ ಹೇಳ್ತೀನಿ. ಅದನ್ನು ನೆನ್ಪಿಟ್ಕೊಂಡು ಹೋದರೆ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ಯಾವಾಗ ಪ್ರಾಬ್ಲಮ್ ಬರುತ್ತೆ ಆವಾಗ ಮನೆಯನ್ನು ಚೆಕ್ ಮಾಡ್ಕೊಳ್ಳಿ, ಪ್ರಯತ್ನ ಮಾಡಬೇಕು. ಮನೆಯಲ್ಲಿ ಏನು ಇಟ್ಟಿದ್ದೀರಾ, ಏನು ತಂದಿದ್ದೀರಾ, ಅದನ್ನೆಲ್ಲ ಚೆಕ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಖಂಡಿತ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತದೆ. ತುಂಬ ಚೆನ್ನಾಗಿದೆ, ಓಕೆನಾ? ಅಶ್ವಿನ ನಕ್ಷತ್ರ ಗೊತ್ತಾಯ್ತು. ಈಗ ಅಶ್ವಿನ ನಕ್ಷತ್ರ ಮೇಷರಾಶಿ, ಮೇಷರಾಶಿ 3ನೇ ಮನೆಗೆ ಬಂದ ಅಂದರೆ ಕುಂಭರಾಶಿಯವರಿಗೆ 3ನೇ ಮನೆಯಲ್ಲಿ ಮೇಷರಾಶಿ ಬಂದಿರ್ತದೆ. ಏನಾಗುತ್ತೆ ಅಂತ ಹೇಳಿಕೊಟ್ಟಿದ್ದೆ. ನಾಳೆ 4ನೇ ಮನೆಗೆ ಮೇಷರಾಶಿ ಬಂದರೆ ಏನಪ್ಪ ಆಗುತ್ತೆ ಅಥವಾ ಮುಂದಿನ ಸಂಚಿಕೆಯಲ್ಲಿ 4ನೇ ಮನೆಗೆ 5ನೇ ಮನೆಗೆ 6ನೇ ಮನೆಗೆ ಮೇಷರಾಶಿ ಬಂದಾಗ ಏನೆಲ್ಲ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಅದರ ಬಗ್ಗೆ ಹೇಳಿಕೊಡ್ತೇನೆ. ಇನ್ನು ಭರಣಿ ನಕ್ಷತ್ರ ಅಂದರೆ ಏನು, ಮತ್ತು ಕೃತಿಕಾ ನಕ್ಷತ್ರ ಅಂದರೆ ಏನು, ಅಥವಾ ನಮ್ಮ ಹರಿದ್ರ ನಕ್ಷತ್ರ ಅದರ ಬಗ್ಗೆ ಹೇಳಿಕೊಡ್ತೇನೆ. ನಿಮಗೆ ವೆರಿ ಇಂಟ್ರೆಸ್ಟಿಂಗ್ ಅದೆಲ್ಲ ಅಂತ ಹೇಳ್ತೇನೆ. ಅದನ್ನೆಲ್ಲ ತಿಳ್ಕೊಂಡು ನಿಮಗೆ ಗೊತ್ತಾಗುತ್ತೆ ಜ್ಯೋತಿಷಲ್ಲಿ ಎಷ್ಟು ಸತ್ಯ ಉಂಟು, ಎಷ್ಟು ಮಟ್ಟಿದೆ ಅಕ್ಯುರೇಟ್ ಉಂಟು, ಅದು ಖಂಡಿತ ನಿಮಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ದು. ಓಕೆನಾ? ಆದಿತ್ಯವ್ರ ದಿವಸ ಮನೆಯಲ್ಲಿರ್ತೀನಿ, ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೇನೆ. ಈಗ ಸಮಯ ಮೀರ್ತೊಂಡು ಏನು ಮಾಡೋಕ್ಕಾಗಲ್ಲ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.